ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡ್ರಿ ನಾವು ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡದ ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದ್ವಿ ನೋಡ್ರಿ ಇಲ್ಲಿರುವಂತ ಫಸ್ಟ್ ಎಡಿಟೋರಿಯಲ್ ಏನಂದ್ರೆ ಈ ಡೊಮೆಸ್ಟಿಕ್ ವೈಲೆನ್ಸ್ ಬಗ್ಗೆ ಹೇಳ್ತಿದೆ ಸೊ ನೋಡ್ರಿ ಇತ್ತೀಚೆಗೆ ಗೊತ್ತು ನಿಮ್ಗೆ ನ್ಯೂಸ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಡೊಮೆಸ್ಟಿಕ್ ವೈಲೆನ್ಸ್ ಅಥವಾ ಈ ಶ್ರದ್ಧಾ ಕೇಸ್ ಏನಪ್ಪ ಅಂದ್ರೆ ಜಾಸ್ತಿ ಹರಡದಾಡ್ತಾ ಇತ್ತು ಸೊ ಅದಕ್ಕೋಸ್ಕರ ಈಗ ಏನಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ನಮ್ಮ ದೇಶದಲ್ಲಿ ಯಾವ ತರನಾಗಿದೆ ಸೊ ನೋಡ್ರಿ ಡೊಮೆಸ್ಟಿಕ್ ವೈಲೆನ್ಸ್ ಅಂದ್ರೆ ಈಗ ಗಂಡ ಹೆಂಡತಿ ಹೊಡೆಯದಿರಬಹುದು ಅಥವಾ ಗಂಡನ ಮನೆಯವರು ಏನಪ್ಪ ಅಂದ್ರೆ ಆ ಹೆಣ್ಮಕ್ಳಿಗೆ ಏನು ಕಿರುಕುಳವನ್ನ ಕೊಡ್ತಾರಲ್ಲ ಅದನ್ನ ಏನಂತ ಕರಿತೀವಿ ಅಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಕರಿತೀವಿ ಸೊ ಅದು ಯಾವ ತರನಾಗಿದೆ ಅನ್ನೋದನ್ನ ಏನಪ್ಪ ಅಂದ್ರೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಸೊ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಅವರು ಒಂದು ಮೂರು ಸ್ಟೇಟ್ ಅಲ್ಲಿ ಸರ್ವೇನ ಕಂಡಕ್ಟ್ ಮಾಡಿದ್ದಾರೆ ಅಲ್ಲಿ ಏನಪ್ಪ ಅಂದ್ರೆ ಯಾಕೆ ಹೆಣ್ಮಕ್ಳು ಏನಪ್ಪ ಅಂದ್ರೆ ಈ ವೈಲೆನ್ಸ್ ವಿರುದ್ಧ ಹೋರಾಡ್ತಿಲ್ಲ ಅದಕ್ಕಿರುವಂತಹ ಕಾರಣಗಳೇನು ಮತ್ತೆ ವೇ ಫಾರ್ವರ್ಡ್ ಏನು ಮತ್ತೆ ಪೊಲೀಸರು ಯಾವ ತರನ ಅಂತ ಪಾತ್ರ ವಹಿಸ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ನೋಡ್ರಿ ಈ ಡೊಮೆಸ್ಟಿಕ್ ವೈಲೆನ್ಸ್ ಅಥವಾ ಕನ್ನಡದಲ್ಲಿ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕೌಟುಂಬಿಕ ದರ್ಜ ದೌರ್ಜನ್ಯ ಅಂತ ಕರಿತೀವಿ ಅಥವಾ ಕೌಟುಂಬಿಕ ಹಿಂಸೆ ಅಥವಾ ದೌರ್ಜನ್ಯ ಅಂತ ಕರಿತೀವಿ ನೋಡ್ರಿ ಪ್ರತಿ ವರ್ಷ ನಾವು ನವೆಂಬರ್ ಹದಿನೈದನ ಏನಂತ ಕರಿತೀವ ಅಂದ್ರೆ ನೋಡ್ರಿ ಇಂಟರ್ನ್ಯಾಷನಲ್ ಡೇ ಫಾರ್ ಎಲಿಮಿನೇಷನ್ ಆಫ್ ಆಲ್ ಫಾರ್ಮ್ಸ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್ ಅಗೇನ್ಸ್ ದ ವುಮೆನ್ಸ್ ಅಂದ್ರೆ ಇದು ಅಂತಾರಾಷ್ಟ್ರೀಯವಾಗಿ ನಾವು ಒಂದು ದಿನವನ್ನು ಆಚರಿಸ್ತೀವಿ ಇದು ಏನಪ್ಪಾ ಅಂದ್ರೆ ಮಹಿಳೆಯರ ವಿರುದ್ಧ ಏನು ಕೌಟುಂಬಿಕ ದರ್ಜನೆಗಳಿದೆ ಅಥವಾ ಕೌಟುಂಬಿಕ ಹಿಂಸೆ ಅಲ್ಲಿ ಅದ ಅದನ್ನೇನಪ್ಪ ಅಂದ್ರೆ ಸಂಪೂರ್ಣವಾಗಿ ನಿವಾರಿಸುವಂತ ಅಂತಾರಾಷ್ಟ್ರೀಯ ದಿನವನ್ನಾಗಿ ನಾವೇನಪ್ಪ ಅಂದ್ರೆ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತೈದರಂದು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇಪ್ಪತ್ತೈದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಈ ಏನ್ ಬ್ರೂಟಲ್ ಮರ್ಡರ್ ಬಂದಿತ್ತಲ್ಲ ಸೊ ಅದ್ರ ಬಗ್ಗೆ ಅವರು ಹೇಳ್ತಿದ್ದಾರೆ ಜೊತೆ ಜೊತೆಗೆ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಈ ಡೊಮೆಸ್ಟಿಕ್ ವೈಲೆನ್ಸ್ ಅನ್ನ ತಡೆದಕ್ಕೋಸ್ಕರ ಅಥವಾ ಕೌಟುಂಬಿಕ ದೌರ್ಜನ್ಯವನ್ನು ತಡೆದಕ್ಕೋಸ್ಕರ ನೋಡ್ರಿ ಒಂದು ಪ್ರೊಟೆಕ್ಷನ್ ಅನ್ನ ತಗೊಂಬಂದಿದ್ರೆ ಅಥವಾ ಮಹಿಳೆಯರಿಗೆ ಏನಪ್ಪ ಅಂದ್ರೆ ಒಂದು ಕಾನೂನನ್ನ ತಗೊಂಡ್ಬಂದಿದ್ರೆ ಪಿ ಡಬ್ಲ್ಯೂ ಡಿ ವಿ ಎಂದ್ರೆ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಟೂ ತೌಸಂಡ್ ಫೈವ್ ಸೊ ನೋಡ್ರಿ ಮಹಿಳೆಯರಿಗೆ ಏನಪ್ಪಾ ಅಂದ್ರೆ ಕೌಟುಂಬಿಕ ದೌರ್ಜನ್ಯ ಅಥವಾ ಹಿಂಸೆ ವಿರುದ್ಧ ಕಾಪಾಡುವಂತ ಕಾನೂನು ಯಾವ್ದಪ್ಪ ಅಂದ್ರೆ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಟೂ ತೌಸಂಡ್ ಫಿಫ್ ಫೈವ್ ಅಂದ್ರೆ ಮಹಿಳೆಯರಿಗೆ ಏನಪ್ಪ ಅಂದ್ರೆ ಇದು ಕೌಟುಂಬಿಕ ದರ್ಜ ದೌರ್ಜನ್ಯದಿಂದ ಏನಪ್ಪಾ ಅಂದ್ರೆ ರಕ್ಷಣೆ ಮಾಡುತ್ತೆ ಇದನ್ನ ಎರಡ್ ಸಾವಿರದ ಐದರಲ್ಲಿ ಏನಪ್ಪಾ ಅಂದ್ರೆ ಜಾರಿಗೆ ತಗೊಂಬಂದ್ರು ಜೊತೆಗೆ ನೋಡ್ರಿ ಡೊಮೆಸ್ಟಿಕ್ ವೈಲೆನ್ಸ್ ಅಥವಾ ಕೌಟುಂಬಿಕ ಹಿಂಸೆ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಫನಿಷಬಲ್ ಅಫೆನ್ಸ್ ಅಂದ್ರೆ ಇದಕ್ಕೇನಪ್ಪ ಅಂದ್ರೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಇದೇನಪ್ಪಾ ಅಂದ್ರೆ ಮಾನವ ಹಕ್ಕುಗಳ ಒಂದು ಉಲ್ಲಂಘನೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆದ್ರೂ ಸಹ ಏನಪ್ಪ ಅಂದ್ರೆ ಇತ್ತೀಚೆಗೆ ಬಂದಂತ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಐದ್ರ ಪ್ರಕಾರ ಏನಪ್ಪಾ ಅಂದ್ರೆ ನಾವು ಯಾವ ಸೊಸೈಟಿಯಲ್ಲಿ ಬದುಕ್ತಿದೀವಿ ಅನ್ನೋ ಒಂದು ಚಿತ್ರಣವನ್ನ ತೋರಿಸ್ಕೊಡುತ್ತೆ ಸೊಡ್ರಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಐದರ ಪ್ರಕಾರ ಏನಪ್ಪ ಅಂದ್ರೆ ನಮ್ಮ ಸಮುದಾಯದಲ್ಲಿ ಎಷ್ಟು ಜನರಿಗೆ ಅಥವಾ ಎಷ್ಟು ಮಹಿಳೆಯರಿಗೆ ಏನಪ್ಪ ಅಂದ್ರೆ ಕೌಟುಂಬಿಕ ದರ್ಜನೆ ಆಗ್ತಿದೆ ಅಂದ್ರೆ ಸೊಡ್ರಿ ಯಾವೆಲ್ಲ ಮಹಿಳೆಯರು ಏನಪ್ಪಾ ಅಂದ್ರೆ ಮದುವೆ ಆಗಿದಾರಲ್ಲ ಅಂಥವ್ರು ನೋಡ್ರಿ ಮೂವತ್ತೆರಡು ಪರ್ಸೆಂಟ್ ಜನರಿಗೆ ಏನಪ್ಪಾ ಅಂದ್ರೆ ಈ ಒಂದು ಕೌಟುಂಬಿಕ ಹಿಂಸೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಅದು ಕೂಡ ಎಷ್ಟು ಏಜ್ ಗ್ರೂಪ್ ನವರಪ್ಪ ಅಂದ್ರೆ ಹದಿನೆಂಟನಿಂದ ನಲವತ್ತೊಂಬತ್ತನೇ ವಯಸ್ಸಿನ ಒಳಗಿನ ಗುಂಪಿನವ್ರಿಗೆ ಏನಪ್ಪ ಅಂದ್ರೆ ಮೂವತ್ತೆರಡು ಪರ್ಸೆಂಟ್ ಜನಕ್ಕೆ ಏನಾಗತ್ತಪ್ಪ ಅಂದ್ರೆ ಈ ಡೊಮೆಸ್ಟಿಕ್ ವೈಲೆನ್ಸ್ ಅಥವಾ ಕೌಟುಂಬಿಕ ದೌರ್ಜನ್ಯ ಆಗ್ತಾ ಇದೆ ಅಂತ ಅವರು ಹೇಳ್ತಿದ್ದಾರೆ ಅಂದ್ರೆ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಈ ಕೌಟುಂಬಿಕ ದೌರ್ಜನ್ಯವನ್ನ ಕಾಪಾಡೋ ಕಾನೂನು ಇದ್ರೂ ಸಹ ಏನಪ್ಪ ಅಂದ್ರೆ ಇನ್ನೂ ಸಹ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಮೂವತ್ತೆರಡು ಪರ್ಸೆಂಟ್ ಮಹಿಳೆಯರು ಏನಪ್ಪ ಅಂದ್ರೆ ಕೌಟುಂಬಿಕ ದೌರ್ಜನ್ಯ ಅಥವಾ ಹಿಂಸೆಯನ್ನ ಅನುಭವಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಹಿಂಸೆಗಳಿದೆಯಲ್ಲ ಇದೇನಾಗಿರಂಗಿಲ್ಲಪ್ಪಾ ಅಂದ್ರೆ ಕೇವಲ ಫಿಸಿಕಲ್ ಆಗಿರಲ್ಲ ಅಂದ್ರೆ ಕೇವಲ ಹೊಡೆಯೋದು ಬಡಿಯೋದಾಗಿರಲ್ಲ ಜಸ್ಟ್ ಜೊತೆಗೆ ಜೊತೆಗೆ ನೋಡ್ರಿ ಎಮೋಷನಲ್ ಆಗಿರುತ್ತೆ ಅಥವಾ ಅವರ ಮಾನಸಿಕತೆ ಮೇಲೆ ಏನಪ್ಪಾ ಅಂದ್ರೆ ಅವರು ಕಿರುಕುಳವನ್ನ ಕೊಡ್ತಾರೆ ಅಥವಾ ಸೆಕ್ಚುಯಲ್ ವೈಲೆನ್ಸ್ ಅನ್ನ ಮಾಡ್ತಾರೆ ಜೊತೆ ಜೊತೆಗೆ ನೋಡ್ರಿ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈ ಕೌಟುಂಬಿಕ ಏನು ದೌರ್ಜನ್ಯ ಇದೆಲ್ಲ ಇದು ಜಾಸ್ತಿ ಎಲ್ಲಿದೆ ಅಂದ್ರೆ ರೂರಲ್ ಅಥವಾ ಹಳ್ಳಿಗಳಲ್ಲಿ ಜಾಸ್ತಿ ಇದೆ ಕಂಪೇರ್ ಮಾಡಿದ್ರೆ ಏನಪ್ಪಾ ಅಂದ್ರೆ ಸಿಟಿಗಳಿಗೆ ಕಂಪೇರ್ ಮಾಡಿದ್ರೆ ಹಳ್ಳಿಗಳಲ್ಲಿ ಇದು ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇದ್ರೊಳಗೆ ಏನಪ್ಪಾ ಅಂದ್ರೆ ಇನ್ನೊಂದೇ ಇಂಪಾರ್ಟೆಂಟ್ ಅಂದ್ರೆ ಈ ಒಂದು ಕೌಟುಂಬಿಕ ದೌರ್ಜನ್ಯ ಏನ್ ಸರ್ವೆನ ಕಂಡಕ್ಟ್ ಮಾಡಿದಾರಲ್ಲ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಇದ್ರೊಳಗೆ ಏನಪ್ಪ ಅಂದ್ರೆ ಆ ಫ್ಯಾಮಿಲಿ ಮೆಂಬರ್ಸ್ ಏನಿದಾರಲ್ಲ ಅವ್ರನ್ನ ಇನ್ಕ್ಲೂಡ್ ಮಾಡಲ್ಲ ಇದೇನಪ್ಪ ಅಂದ್ರೆ ಕೇವಲ ಅವರ ಪತಿಯರಿಂದ ಆದಂತ ದೌರ್ಜನ್ಯವನ್ನ ಮಾತ್ರ ಇಲ್ಲಿ ರೆಕಾರ್ಡ್ನ ಮಾಡಿರ್ತಾರೆ ಬಿಟ್ಟು ಕುಟುಂಬದವ್ರದ್ದು ಯಾರ್ದು ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ರೆಕಾರ್ಡ್ ಇರಲ್ಲ ಅಂತ ಹೇಳ್ತಿದ್ದಾರೆ ಈಗ ನೋಡ್ರಿ ಈ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಇದೆಯಲ್ಲ ಇದು ಜಾರಿಗೆ ತಂದೇನಪ್ಪ ಅಂದ್ರೆ ಆಲ್ಮೋಸ್ಟ್ ಹದಿನೇಳು ವರ್ಷಗಳಾಯ್ತು ಇದೊಂದೇನಪ್ಪಾ ಅಂದ್ರೆ ಒಂದು ಮಹಿಳೆಯರಿಗೆ ಏನಪ್ಪಾ ಅಂದ್ರೆ ಕೌಟುಂಬಿಕ ದೌರ್ಜನ್ಯದಿಂದ ಕಾಪಾಡುವಂತ ಕಾನೂನು ಆಗಿದ್ರು ಸಹ ಏನಪ್ಪ ಅಂದ್ರೆ ಏನ್ ಅಪ್ರೋಚ್ ಇತ್ತಲ್ಲ ಆ ಅಪ್ರೋಚ್ ಇದ್ರು ಸಹ ಏನಪ್ಪಾ ಅಂದ್ರೆ ಮಹಿಳೆಯರಿಗಿನ್ನೂ ಕೂಡ ಏನಪ್ಪ ಅಂದ್ರೆ ಕೌಟುಂಬಿಕ ದೌರ್ಜನ್ಯ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಒಂದು ಕಾನೂನಲ್ಲಿ ಏನಪ್ಪ ಅಂದ್ರೆ ಒಂದು ಜಾಯಿಂಟ್ ಅಪ್ರೋಚ್ ಅನ್ನ ತಗೊಂಡಿದ್ದಾರೆ ಇದ್ರೊಳಗೆ ಏನಪ್ಪ ಅಂದ್ರೆ ಸಿವಿಲ್ ಮತ್ತೆ ಕ್ರಿಮಿನಲ್ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ಮಹಿಳೆ ಏನಪ್ಪಾ ಅಂದ್ರೆ ಈ ಕೌಟುಂಬಿಕ ದೌರ್ಜನ್ಯಕ್ಕೊಳಗಾಗಿರ್ತಾಳೆ ಅವ್ರಿಗೆ ಏನಪ್ಪ ಅಂದ್ರೆ ಸಿವಿಲ್ ಮತ್ತೆ ಕ್ರಿಮಿನಲ್ ಭದ್ರತೆಯನ್ನ ಕೊಡ್ತಾರೆ ಅದು ಕೇವಲ ಏನಪ್ಪಾ ಅಂದ್ರೆ ಆ ಗಂಡನಿಂದ ಅಥವಾ ಪತಿಯಿಂದ ಮಾತ್ರ ಅಲ್ಲ ಆ ಮನೆಯಲ್ಲಿರುವ ಎಲ್ಲರಿಂದ ಕೂಡ ಏನಪ್ಪ ಅಂದ್ರೆ ಅವ್ರಿಗೆ ಒಂದು ಸಿವಿಲ್ ಮತ್ತೆ ಕ್ರಿಮಿನಲ್ ಪ್ರೊಟೆಕ್ಷನ್ ಅನ್ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಈಗೇನು ಈ ಕಾನೂನು ಇದೆಯಲ್ಲ ಇದೇನಪ್ಪ ಅಂದ್ರೆ ಪೇಪರ್ ಮೇಲೆ ಇದ್ರೂ ಕೂಡ ಏನಪ್ಪ ಅಂದ್ರೆ ಇನ್ನೂ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಬಹಳಷ್ಟು ಜನರು ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಕಾನೂನನ್ನ ಆಕ್ಸೆಸ್ ಮಾಡಕ್ ಆಗ್ತಾ ಇಲ್ಲ ಅಥವಾ ಬಹಳಷ್ಟು ಜನ ಮಹಿಳೆಯರಿಗೆ ಏನಪ್ಪಾಂದ್ರೆ ಈ ಕಾನೂನಿನ ಬಗ್ಗೆ ತಿಳುವಳಿಕೆ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಬಹಳಷ್ಟು ಜನ ಏನಪ್ಪ ಅಂದ್ರೆ ಕೌಟುಂಬಿಕ ದೌರ್ಜನ್ಯ ಏನ್ ಬರ್ತಾರಲ್ಲ ಇವ್ರು ಈ ಕಾನೂನನ್ನ ಬಳಸ್ಕೋತಾ ಇಲ್ಲ ಅಥವಾ ಅದರ ಉಪಯೋಗವನ್ನ ತಿಳ್ಕೊತಾ ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಾನೂನಿನ ಮಹತ್ವ ಏನಪ್ಪಾ ಅಂದ್ರೆ ಮಹಿಳೆಯರಿಗೆ ಏನು ರಕ್ಷಣೆ ಮಾಡಬೇಕಲ್ಲ ಅದು ಆಗ್ತಾ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ ಇದ್ರ ಜೊತೆ ಜೊತೆಗೆ ನೋಡ್ರಿ ಇನ್ನೂ ಒಂದು ರಿಯಾಲಿಟಿ ಏನಪ್ಪಾ ಅಂದ್ರೆ ಮಹಿಳೆಯರಿಗೋಸ್ಕರ ನಾವೇನಪ್ಪ ಅಂದ್ರೆ ಒಂದು ಕಾನೂನನ್ನು ಮಾಡಿದ್ರು ಸಹ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಐದರ ಪ್ರಕಾರ ನೋಡ್ರಿ ಕೇವಲ ಹದಿನಾಲ್ಕು ಪರ್ಸೆಂಟ್ ಮಹಿಳೆಯರು ಅಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ಏನಪ್ಪ ಅಂದ್ರೆ ಕೌಟುಂಬಿಕ ದೌರ್ಜನ್ಯದಲ್ಲಿ ಎಷ್ಟು ಮಹಿಳೆಯರು ಇದ್ರಲ್ಲ ಅದರಲ್ಲಿ ಕೇವಲ ಹದಿನಾಲ್ಕು ಪರ್ಸೆಂಟ್ ಮಹಿಳೆಯರು ಮಾತ್ರ ಏನಪ್ಪಾ ಅಂದ್ರೆ ಈ ಒಂದು ಕಾನೂನಿನ ಅಡಿಯಲ್ಲಿ ಏನಪ್ಪಾ ಅಂದ್ರೆ ಕೇಸಸ್ ಅನ್ನ ರಿಜಿಸ್ಟ್ರೇಷನ್ ಮಾಡಿದರೆ ಅಥವಾ ಅವ್ರೇನಪ್ಪಾ ಅಂದ್ರೆ ಸಹಾಯವನ್ನ ಕೇಳಿದಾರೆ ಅಂತ ಹೇಳಿದ್ದಾರೆ ಜೊತೆಗೆ ನೋಡ್ರಿ ಈ ನಂಬರ್ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಶಹರ ಪಟ್ಟಣಿಗಳಿಗೆ ಕಂಪೇರ್ ಮಾಡಿದ್ರೆ ಹಳ್ಳಿಗಳಲ್ಲಿ ತುಂಬಾ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನಮ್ಮ ನಾವು ಯಾವ ಒಂದು ದೇಶದಲ್ಲಿ ಬದುಕ್ತಿದ್ವಿ ಆ ಒಂದು ದೇಶದಲ್ಲಿ ಏನಪ್ಪ ಅಂದ್ರೆ ಈ ಕೌಟುಂಬಿಕ ದೌರ್ಜನ್ಯ ಏನಪ್ಪ ಅಂದ್ರೆ ಒಂದು ಅಪರಾಧವಾಗುತ್ತೆ ಜೊತೆಗೆ ಅದನ್ನ ತಡೆಯೋದಕ್ಕೋಸ್ಕರ ಏನಪ್ಪ ಅಂದ್ರೆ ನಾವು ವಿಧ ವಿಧವಾದ ಕಾನೂನುಗಳನ್ನು ಮಾಡ್ಕೊಂಡಿದ್ರು ಸಹ ಏನಪ್ಪ ಅಂದ್ರೆ ಇನ್ನೂ ಕೂಡ ನಮಗೆ ಏನಾಗ್ತಿಲ್ಲ ಅಂದ್ರೆ ಮಹಿಳೆಯರಿಗೆ ಮಹಿಳೆಯರನ್ನ ಏನಪ್ಪ ಅಂದ್ರೆ ಈ ಕೌಟುಂಬಿಕ ದರ್ಜ ದೌರ್ಜನ್ಯದಿಂದ ನಮ್ಗೆ ಕಾಪಾಡಕಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದನ್ನ ತಿಳ್ಕೊಳೋದಕ್ಕೋಸ್ಕರ ಏನಪ್ಪ ಅಂದ್ರೆ ಯಾಕೆ ಮಹಿಳೆಯರು ಮುಂದ್ ಬರ್ತಾ ಇಲ್ಲ ಅಂತ ತಿಳ್ಕೊಳೋದಕೋಸ್ಕರ ಏನಪ್ಪಾ ಅಂದ್ರೆ ಅವ್ ತರಿಸ್ ಸರ್ವೆನ ಕಂಡಕ್ಟ್ ಮಾಡ್ತಾರೆ ಮಹಾರಾಷ್ಟ್ರ ವೆಸ್ಟ್ ಬೆಂಗಾಲ್ ಮತ್ತೆ ತಮಿಳುನಾಡಲ್ಲಿ ಈ ಸರ್ವೇನ ಕಂಡಕ್ಟ್ ಮಾಡ್ತಾರೆ ಇದ್ರೊಳಗೆ ಏನಪ್ಪ ಅಂದ್ರೆ ಅವ್ರು ಏನ್ ತಿಳ್ಕೊತಾರಂದ್ರೆ ಯಾವ ತರನಾಗಿ ಪ್ರತಿದಿನ ಈ ಕೌಟುಂಬಿಕ ದೌರ್ಜನ್ಯಗಳ ನಡೆಯತ್ತೆ ಆಮೇಲೆ ಪ್ರತಿದಿನದ ರಿಯಾಲಿಟೀಸ್ ಏನಿರುತ್ತೆ ಜೊತೆಗೆ ನೋಡ್ರಿ ಇಲ್ಲಿರುವಂತ ಆಬ್ಸ್ಟೆಕಲ್ಸ್ ಏನು ಅಥವಾ ಇಲ್ಲಿರುವ ಅಡೆತಡೆಗಳೇನು ಆಮೇಲೆ ಪ್ರೀ ಏನು ಅಂದ್ರೆ ಈಗ ನೋಡ್ರಿ ನಿರ್ಧಾರ ಮುಂಚೆನೆ ಯಾಕೆ ಈ ತರ ನಿರ್ಧಾರಗಳನ್ನು ನಿರ್ಧಾರಗಳನ್ನ ತಗೋತಾರೆ ಆಮೇಲೆ ನೋಡ್ರಿ ಮಹಿಳೆಯರು ಯಾಕೆ ಏನಪ್ಪಾ ಅಂದ್ರೆ ಈ ತರ ಕೌಟುಂಬಿಕ ದೌರ್ಜನ್ಯಗಳಾದ್ರೂ ಸಹ ಏನಪ್ಪ ಅಂದ್ರೆ ಯಾರ್ದು ಸಹಾಯವನ್ನ ಯಾಕೆ ಕೇಳ್ತಾ ಇಲ್ಲ ಯಾಕೆ ಯಾಕ್ರ ಏನಪ್ಪ ಅಂದ್ರೆ ಇನ್ನೊಬ್ರ ಹತ್ರ ಇದನ್ನ ಹೇಳ್ತಾ ಇಲ್ಲ ಸೊ ನೋಡ್ರಿ ಅದಕ್ಕೋಸ್ಕರ ಅವ್ರ ಏನ್ ಹೇಳ್ತಿರ್ ಅಂದ್ರೆ ವೈ ಯು ಲಿವ್ ಅರ್ಲಿಯರ್ ಅಂದ್ರೆ ಯಾಕೆ ನೀವು ಮೊದ್ಲು ಹೇಳಿಲ್ಲ ಅಥವಾ ಮುಂಚೆನೆ ತಿಳಿಸ್ಲಿಲ್ಲ ಆಮೇಲೆ ಈ ವೈಲೆನ್ಸ್ ಏನಿದೆಯಲ್ಲ ಇದನ್ನೇನಪ್ಪ ಇದನ್ನ ಅಂದ್ರೆ ಮುಂಚೆ ನೀವ್ ಯಾಕೆ ತಿಳಿಸಿಲ್ಲ ಅಥವಾ ತಿಳಿಸೋಂಗ್ ಯಾಕೆ ಕ್ರಮಗಳನ್ನ ತೊಳ್ಕೊ ತಗೊಳ್ಳಿಲ್ಲ ಅಂತ ಅವ್ರ ಕ್ವಶನ್ ಅನ್ನ ಮಾಡಿದಾಗ ಅವ್ರಿಗೆ ಏನಪ್ಪ ಅಂದ್ರೆ ಬೇರೆ ಬೇರೆ ತರನ ಅಂತ ರೆಸ್ಪಾನ್ಸ್ ಸಿಗುತ್ತೆ ಸೊ ನೋಡ್ರಿ ಅವರಿಗೆ ಬಂದಂತ ಕೆಲವೊಂದಿಷ್ಟು ರೆಸ್ಪಾನ್ಸ್ ಒಳಗೆ ಏನಪ್ಪ ಅಂದ್ರೆ ಯಾಕೆ ಅವರು ಈ ತರದಂತ ರಿಪೋರ್ಟ್ ಅನ್ನ ಮಾಡ್ತಾ ಇಲ್ಲ ಅಂದ್ರೆ ಸೊ ನೋಡ್ರಿ ಮಹಿಳೆಯರು ಅಥವಾ ಆ ಒಂದು ಏನು ಏನ್ ಅಂದ್ರೆ ತಮ್ಮ ಪತಿಯರ ಬಿಹೇವಿಯರ್ ಏನಿದೆಯಲ್ಲ ಅದು ಚೇಂಜ್ ಆಗ್ಬಹುದು ಅಂತ ಅನ್ಕೋತಾರೆ ಜೊತೆಗೆ ಅವರು ಒಂದಿನ ಏನ್ ಮಾಡ್ಬೋದಪ್ಪ ಅಂದ್ರೆ ನಮ್ಮ ಮಾತುಗಳನ್ನ ಕೇಳ್ಬಹುದು ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಮಹಿಳೆಯರು ಏನ್ ಹೇಳ್ತಾರಂದ್ರೆ ನಾವು ಬೇರೆಯವ್ರಿಗೆ ಏನಪ್ಪಾ ಅಂದ್ರೆ ಬರ್ಡನ್ ಆಗ್ಬಾರ್ದು ಅಥವಾ ಸಮಸ್ಯೆಗಳಾಗಬಾರ್ದು ಪರ್ಟಿಕ್ಯುಲರ್ಲಿ ಏನಪ್ಪಾ ಅಂದ್ರೆ ತಮ್ಮ ಕುಟುಂಬಗಳೇನಿದೆ ಅಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಬರ್ಡನ್ ಆಗ್ಬಾರ್ದು ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಒಬ್ಬ ಮಹಿಳೆ ಏನ್ ಹೇಳ್ತಾರೆ ಅಂದ್ರೆ ಯಾರು ಕೌಟುಂಬಿಕ ದರ್ಜನ್ಗಳಿಗೆ ಹೇಳ್ತಾರಲ್ಲ ಅವ್ರ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ತಾಯಂದಿರಿಗೆ ಆಲ್ರೆಡಿ ಏನಪ್ಪ ಅಂದ್ರೆ ಬಹಳಷ್ಟು ಸಮಸ್ಯೆಗಳಿದೆ ಜೊತೆಗೆ ಅವ್ರಿಗೂ ಸಹ ಏನಂತಂದ್ರೆ ಅವ್ರದೇ ಆದಂತ ಜೀವನ ಇದೆ ಸೊ ನನ್ನ ಸಮಸ್ಯೆಗಳನ್ನ ಅವ್ರಿಗೆ ಹೇಳ್ತಾ ಹೋದ್ರೆ ನಾನು ಕೂಡ ಅದ್ರಲ್ಲಿ ಒಂದಾಗ್ತೀನಿ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಆ ಸಮಸ್ಯೆಗಳನ್ನ ಹೇಳಲ್ಲ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಹೇಳ್ತಾರೆ ಹೇಳ್ತಾರಂದ್ರೆ ಇದೇನ್ ಕೌಟುಂಬಿಕ ದೌರ್ಜನ್ಯ ಅಥವಾ ಹಿಂಸೆ ಇದೆಯಲ್ಲ ಇದು ಹೇಳೋದು ಒಂದು ಪ್ರಾಬ್ಲಮ್ ಅಥವಾ ಸಮಸ್ಯೆ ಅನ್ಕೋತಾರೆ ಜೊತೆಗೆ ನೋಡ್ರಿ ಅವ್ರ ಫ್ಯಾಮಿಲಿಗೆ ಅಥವಾ ಅವರ ಕುಟುಂಬಗಳಿಗೆ ಇದೊಂದು ಏನಪ್ಪ ಅಂದ್ರೆ ಟೆನ್ಷನ್ಸ್ ಕ್ರಿಯೇಟ್ ಮಾಡ್ಬೋದಂತ ತಿಳ್ಕೊತಾರೆ ಜೊತೆಗೆ ಏನಪ್ಪ ಅಂದ್ರೆ ಇದೊಂದೇನಾಗ್ಬಹುದಂದ್ರೆ ಆ ಒಂದು ಸಮುದಾಯದಲ್ಲಿ ಅವರಿಗೆ ಡಿಸ್ಆನರ್ ಅನಿಸಬಹುದು ಅಥವಾ ಇನ್ನೂ ಇನ್ನು ಕೂಡ ಡಿಸ್ರೆಸ್ಪೆಕ್ಟ್ ಅನಿಸಬಹುದು ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಯಾರೇ ಮಹಿಳೆಯರ್ ಇರ್ಲಿ ಏನೀಗ ಕೌಟುಂಬಿಕ ದರ್ಜನ್ಯವಾದಂತ ಮಹಿಳೆಯರದು ಯಾವುದೇ ಕಾಸ್ಟ್ ಇರ್ಲಿ ಅಥವಾ ಯಾವುದೇ ಕ್ಲಾಸ್ ಇರ್ಲಿ ಅಥವಾ ಎಷ್ಟೇ ಶಿಕ್ಷಣ ಪಡೆದಿದ್ರು ಸಹ ಅವ್ರ ರೆಸ್ಪಾನ್ಸ್ ಈ ತರನಾಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಯಾರೆಲ್ಲ ಏನಪ್ಪ ಅಂದ್ರೆ ವಲಸಿದ ಮಹಿಳೆಯರು ಇರ್ತಾರೆ ಅಥವಾ ಈಗ ನೋಡ್ರಿ ವಲಸೆ ಬಂದಂತ ಮಹಿಳೆಯರು ಇರ್ತಾರೆ ಅಥವಾ ಕೆಲವೊಂದು ಮಹಿಳೆಯರಿಗೆ ಏನಪ್ಪಾ ಅಂದ್ರೆ ಬಹಳಷ್ಟು ಜನ ಸಹೋದರಿ ಇರ್ತಾರಲ್ಲ ಅಂತವ್ರಿಗೆ ಏನಪ್ಪಾ ಅಂದ್ರೆ ಅದ್ರ ಜೊತೆ ಜೊತೆ ನೋಡ್ರಿ ಯಾರೊಂದು ಮಹಿಳೆಯ ಪೇರೆಂಟ್ಸ್ ಏನಪ್ಪ ಅಂದ್ರೆ ಡಿಸೀಸ್ಡ್ ಆಗಿರ್ತಾರೆ ಅಥವಾ ಇಲ್ ಆಗಿರ್ತಾರೆ ಅಥವಾ ಏನಪ್ಪಾ ಅಂದ್ರೆ ಅನಾರೋಗ್ಯದಿಂದ ಕೊಟ್ಟಿರ್ತಾರಲ್ಲ ಅಂತವ್ರು ಏನ್ಕೋತಾರೆ ಅಂದ್ರೆ ಈ ವೈಲೆನ್ಸ್ ಏನಿದೆಯಲ್ಲ ಇದನ್ನ ನಾವೇನಪ್ಪ ಅಂದ್ರೆ ನಾವೇ ಮ್ಯಾನೇಜ್ ಮಾಡೋದ್ ಬೆಟ್ರು ಬಿಟ್ಟು ನಾವೇನಪ್ಪ ಅಂದ್ರೆ ನಮ್ಮ ಫ್ಯಾಮ್ಲಿ ಅಂತ ಅವರು ಡಿಸಿಷನ್ ಅನ್ನ ತಗೋತಾರೆ ಅಂದ್ರೆ ಈ ವೈಲೆನ್ಸ್ ಏನಪ್ಪ ಅಂದ್ರೆ ನಾವೇ ಫೇಸ್ ಮಾಡ್ಬೇಕು ಬಿಟ್ಟು ಫ್ಯಾಮ್ಲಿ ಅಂತ ಅವರು ಹೇಳ್ತಾರೆ ಈಗ ಸಹಾಯವನ್ನ ಕೇಳ್ತಾರಲ್ಲ ಅದರಲ್ಲೂ ಕೂಡ ಏನಪ್ಪ ಅಂದ್ರೆ ಎರಡು ಗುಂಪುಗಳಿದೆ ಅಂತ ಹೇಳ್ತಾರೆ ಕೆಲವೊಬ್ರು ನೋಡ್ರಿ ಈ ಕೌಟುಂಬಿಕ ದೌರ್ಜನ್ಯ ಅಥವಾ ಹಿಂಸೆ ಏನಾಗುತ್ತಲ್ಲ ಅದನ್ನ ಏನಪ್ಪ ಅಂದ್ರೆ ಕೇವಲ ಆರು ತಿಂಗಳೊಳಗೆ ತಿಳಿಸಿದ್ರೆ ಇನ್ನು ಕೆಲವೊಬ್ರು ಏನಪ್ಪ ಅಂದ್ರೆ ಐದು ವರ್ಷ ಆದ್ಮೇಲೆ ತಿಳಿಸ್ತಾರೆ ಅಂತ ಹೇಳ್ತಾರೆ ಸೊಡ್ರಿ ಯಾವೊಂದು ಗುಂಪು ಏನಪ್ಪ ಅಂದ್ರೆ ಆರು ತಿಂಗಳೊಳಗೆ ತಿಳಿಸುತ್ತಲ್ಲ ಅಲ್ಲಿ ಏನಪ್ಪ ಅಂದ್ರೆ ಫಸ್ಟ್ ಅವ್ರು ಯಾರ ಕಡೆ ಹೋಗ್ತಾರೆ ಅಂದ್ರೆ ಅವರ ಪೇರೆಂಟ್ಸ್ ಏನಿರ್ತಾರೆ ಅಥವಾ ಪಾಲಕರ ಹತ್ರ ಹೋಗ್ತಾರೆ ಮೆಜಾರಿಟಿ ಆಫ್ ದ ಕೇಸಸ್ ಒಳಗೆ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಪಾಲಕರು ಆ ಒಂದು ಮಹಿಳೆಗೆ ಅಥವಾ ಅವರ ಮಗಳಿಗೆ ಏನಂತ ಹೇಳ್ತಾರಂದ್ರೆ ಅಲ್ಲಿರುವಂತ ಫ್ಯಾಮಿಲಿ ಎನ್ವೈರ್ಮೆಂಟ್ ಏನಿದೆ ಅಥವಾ ಅವರ ಕುಟುಂಬದ ವಾತಾವರಣ ಏನಿದೆಯಲ್ಲ ಅದಕ್ಕೆ ನೀನು ಅಡ್ಜಸ್ಟ್ ಆಗಬೇಕು ಜೊತೆಗೆ ನೋಡು ನಿಮ್ಮ ಗಂಡನ ನೀಡ್ ಏನಿದೆ ಅಥವಾ ನಿಮ್ಮ ಪತಿಯ ನೀಡ್ಸ್ ಏನಿದೆಯಲ್ಲ ಅದಕ್ಕೆ ನೀವು ಅಡ್ಜಸ್ಟ್ ಆಗಬೇಕಂತ ಹೇಳ್ತಾರೆ ಇನ್ನು ಕೂಡ ಕೆಲವೊಂದಿಷ್ಟು ಮೈನಾರಿಟೀಸ್ ಕೇಸಲ್ಲಿ ಏನೇ ತಿಂಕ್ ಮಾಡ್ತಾರ ಅಂದ್ರೆ ಈ ಫ್ಯಾಮಿಲಿ ವಾತಾವರಣದಕ್ಕಿಂತ ಅಥವಾ ಕೌಟುಂಬದ ವಾತಾವರಣದಕ್ಕಿಂತ ಅವ್ರೇನ್ ಮಾಡ್ತಾರೆ ಮಾಡ್ತಾರಂದ್ರೆ ತಮ್ಮ ಮಗಳ ವೆಲ್ಫೇರ್ ಏನಿದೆ ಅಥವಾ ತಮ್ಮ ಮಗಳ ಸರ್ವತೋಮುಖ ಅಭಿವೃದ್ಧಿ ಇಂಪಾರ್ಟೆಂಟ್ ಅನ್ಕೊಂಡು ಅವ್ರ ಮಾಡ್ತಾರೆ ಮಾಡ್ತಾರಂದ್ರೆ ಕೆಲವೊಂದು ಸ್ಟೆಪ್ಸ್ ಅನ್ನ ತಗೋತಾರೆ ಅದರಿಂದ ಏನಪ್ಪಾ ಅಂದ್ರೆ ಅವರು ಇಮಿಡಿಯೇಟ್ ಆಗಿ ಏನ್ ಅಂದ್ರೆ ಈ ರಿಲೇಶನ್ಶಿಪ್ ಏನಿರುತ್ತೆ ಅಥವಾ ಸಂಬಂಧ ಏನಿರುತ್ತೆ ಅದರಿಂದ ಎಕ್ಸಿಟ್ ಆಗ್ತಾರೆ ಅಥವಾ ಹೊರ ಬರ್ತಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಫ್ರೀಕ್ವೆಂಟ್ ಆಗಿ ಪೊಲೀಸ್ ಮತ್ತೆ ಲಾಯರ್ ಗೆ ಅಪ್ರೋಚ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಆಮೇಲೆ ಇನ್ನೊಂದು ಗುಪ್ ಇರುತ್ತಲ್ಲ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈಗೇನ್ ಐದು ವರ್ಷದ ಆದ್ಮೇಲೆ ತಮ್ಮ ಡೊಮೆಸ್ಟಿಕ್ ವೈಲೆನ್ಸ್ ಅಥವಾ ಕೌಟುಂಬಿಕ ದೌರ್ಜನ್ಯ ಹೇಳ್ತಾರಲ್ಲ ಅವ್ರು ನೋಡ್ರಿ ಅದ್ರಲ್ಲಿ ಏನಪ್ಪ ಅಂದ್ರೆ ಅವರ ರಿಲೇಟಿವ್ಸ್ ಯಾರಿದ್ದಾರೆ ಅಥವಾ ನೇಬರ್ ಆಕ್ಷನ್ ಏನಿರುತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದೇನ್ ಮಾಡತಪ್ಪ ಅಂದ್ರೆ ಈ ಒಂದು ಸಿಚುವೇಶನ್ಸ್ ಅಥವಾ ಆ ಒಂದು ಸಂದರ್ಭಗಳನ್ನ ಬದಲಾವಣೆ ಮಾಡೋದಕ್ಕೆ ಏನಪ್ಪ ಅಂದ್ರೆ ಅಲ್ಲಿರುವಂತ ನೇಬರ್ಸ್ ಇರಬಹುದು ಅಥವಾ ಅವರ ಸಂಬಂಧಿಕರ ಒಂದು ಆಕ್ಷನ್ಸ್ ಏನಾಗಿರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಸರ್ವೈವರ್ಸ್ಗೆ ಕೇಳ್ದಾಗ ಅಥವಾ ಈ ಕೌಟುಂಬಿಕ ದರ್ಜನೆ ಒಳಗಾದವ್ರನ್ನ ಕೇಳಿದಾಗ ಎಸ್ಪೆಷಲಿ ಯಾರು ಐದು ವರ್ಷ ಆದ್ಮೇಲೆ ಹೇಳ್ತಾರಲ್ಲ ಅವ್ರನ್ನ ಕೇಳ್ದಾಗ ನೋಡ್ರಿ ಅವ್ರೇನ್ ಹೈಲೈಟ್ ಅಂದ್ರೆ ತಮ್ಮ ಮಕ್ಕಳ ಸೇಫ್ಟಿ ಬಗ್ಗೆ ಅಥವಾ ಭದ್ರತೆ ಬಗ್ಗೆ ಜಾಸ್ತಿ ಏನಪ್ಪಾ ಅಂದ್ರೆ ಕನ್ಸರ್ನ್ ಆಗಿರ್ತಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಅವ್ರೇನ್ ಥಿಂಕ್ ಮಾಡ್ತಾರಂದ್ರೆ ಈಗ ನಾನು ನನ್ನ ಪತಿ ಬಿಟ್ಟು ಇಂಡಿಪೆಂಡೆಂಟ್ ಆಗಿದ್ರೆ ನನ್ನ ಫೈನಾನ್ಷಿಯಲ್ ಕಂಡೀಷನ್ ಯಾವ ತರನಾಗಿರುತ್ತೆ ಅಥವಾ ನನಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಯಾವ ತರನಾಗಿರುತ್ತೆ ಅಂತ ಅವರು ಕನ್ಸರ್ನ್ ಆಗಿರ್ತಾರೆ ಯಾಕಂದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲದೆ ಏನೋ ಏನು ಕೂಡ ಏನಪ್ಪ ಅಂದ್ರೆ ಮಾಡೋಕ್ಕಾಗಲ್ಲ ಹಾಗಾಗಿ ನೋಡ್ರಿ ಫೈನಾನ್ಷಿಯಲ್ ಸ್ಟೆಬಿಲಿಟಿಗೋಸ್ಕರ ಅವ್ರು ಏನ್ ಅಂದ್ರೆ ಆ ಕೌಟುಂಬಿಕ ದೌರ್ಜನ್ಯಗಳೇನಿರುತ್ತಲ್ಲ ಅದನ್ನ ತಡೆಹಿಡ್ಕೊಳ್ತಾರೆ ಹಾಗಾಗಿ ಅವ್ರು ಯಾಕೆ ಬೇರೆ ಆಗೋದಿಲ್ಲ ಅಂದ್ರೆ ಫಸ್ಟ್ ಕಾರಣ ಕೊಡೋದೇನಪ್ಪ ಏನಪ್ಪ ಅಂದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ನೋಡ್ರಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲದೆ ಏನಪ್ಪ ಅಂದ್ರೆ ಏನು ಅಚೀವ್ ಮಾಡಕ್ಕಾಗಲ್ಲ ಜೊತೆಗೆ ಮಕ್ಕಳ ಶಿಕ್ಷಣ ಇರಬಹುದು ಅವರಿಗೆ ಬೆಳವಣಿಗೆಗೆ ಬೇಕಾದಂತ ಫೈನಾನ್ಷಿಯಲ್ ಕಂಡೀಷನ್ಸ್ ನ ಯೋಚನೆ ಮಾಡಿದಾಗ ಏನು ಮಾಡ್ತಾರೆ ಅಂದರೆ ಅವರು ಫೈನಾನ್ಷಿಯಲ್ ಇನ್ಸೆಕ್ಯೂರ್ ಅಂತ ಫೀಲ್ ಮಾಡ್ತಾರೆ ಹಾಗಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಈ ಡೊಮೆಸ್ಟಿಕ್ ವೈಲೆನ್ಸ್ನ ಐದು ವರ್ಷ ಆದಮೇಲೆ ಕೂಡ ವಿಚ್ಛೇದನ ಅದಕ್ಕೆ ಇಷ್ಟಪಡೋದಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಐದರ ಪ್ರಕಾರ ಏನಪ್ಪ ಅಂದರೆ ಈ ಹೆಣ್ಮಕ್ಳು ಮಾಡ್ತಾರೆ ಅಂದರೆ ಪುರುಷರಕ್ಕಿಂತ ಜಾಸ್ತಿ ಏನಪ್ಪ ಅಂದ್ರೆ ಆ ಒಂದು ಸಂದರ್ಭ ಅಥವಾ ಸಿನಾರಿಯೋ ಏನ್ ಮಾಡ್ತಾರೆ ಅಂದ್ರೆ ಜಸ್ಟಿಫೈ ಮಾಡ್ತಾರೆ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಅಥವಾ ಈ ಒಂದು ಸನ್ನಿವೇಶದಲ್ಲಿ ಏನಪ್ಪಾ ಅಂದ್ರೆ ಕೌಟುಂಬಿಕ ದರ್ಜನೆ ಆಗಿರುತ್ತಲ್ಲ ಅದನ್ನ ಏನಪ್ಪಾ ಅಂದ್ರೆ ಮಹಿಳೆಯರು ಜಾಸ್ತಿ ಜಸ್ಟಿಫೈ ಮಾಡ್ತಾರೆ ಅದಕ್ಕೊಂದು ಜಸ್ಟಿಸ್ ಅನ್ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಆ ಸಂದರ್ಭಕ್ಕೆ ತಕ್ಕಾಗಿ ಆತನ ಆಗಿದೆ ಮುಂದೆ ಅಂತ ಅವ್ರು ಏನಪ್ಪಾ ಅಂದ್ರೆ ಜಸ್ಟಿಫಿಕೇಶನ್ ಅನ್ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಒಂದು ಇಂಟರ್ವ್ಯೂ ಮಾಡಿದವರ ಪ್ರಕಾರ ಏನಪ್ಪ ಅಂದ್ರೆ ಯಾವ ಒಂದು ಕಂಡೀಷನ್ಸ್ ಅಲ್ಲಿ ಏನಪ್ಪ ಅಂದ್ರೆ ಅವರಿಗೆ ಈಗ ಹಾಕಿರ್ತಾರೆ ಅಥವಾ ಯಾವ ಒಂದು ಕಂಡೀಷನ್ಸ್ ಅಲ್ಲಿ ಅವರು ಜೀವನವನ್ನ ಮಾಡ್ತಿರ್ತಾರಲ್ಲ ಆ ಒಂದು ಸನ್ನಿವೇಶದಲ್ಲಿ ಅಥವಾ ಆ ಒಂದು ಸಂದರ್ಭದಲ್ಲಿ ಅಥವಾ ಆ ಒಂದು ಕಂಡೀಷನ್ಸ್ ಅಲ್ಲಿ ಏನಪ್ಪ ಅಂದ್ರೆ ಅವರಿಗೆ ಸಫರಿಂಗ್ ಬಿಟ್ಟು ಬೇರೆ ಯಾವುದೋ ಆಪ್ಷನ್ ಇರಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಯಾವೆಲ್ಲ ಸರ್ವೈವರ್ಸ್ ಅಥವಾ ಈ ಯಾವೆಲ್ಲ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದವರು ಕಡೆಗೆ ತಮ್ಮ ಸಂಬಂಧಿಕರು ಅಥವಾ ಫ್ರೆಂಡ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಕೌಟುಂಬಿಕ ದೌರ್ಜನ್ಯದ ಬಗ್ಗೆ ಹೇಳ್ಕೋತಾರಲ್ಲ ಅವರಿಗೆ ಏನಾಗತ್ತಪ್ಪ ಅಂದ್ರೆ ಒಂದು ರಿಲೀಫ್ ಅನ್ನ ಸಿಕ್ಕಂಗಾಗುತ್ತೆ ಜೊತೆಗೆ ನೋಡ್ರಿ ಅವ್ರ ಏನ್ ಹೇಳ್ತಾರಂದ್ರೆ ಈಗ ನನಗೇನಾಗಿತ್ತಪ್ಪ ಏನಾಗಿತ್ತಪ್ಪ ಅಂದ್ರೆ ಜಾಸ್ತಿ ತುಂಬಾ ಸಮಸ್ಯೆಗಳಿತ್ತು ಈಗ ಒಂಚೂರು ಕಮ್ಮಿ ಆಗಿದೆ ಜೊತೆಗೆ ಏನ ಹೇಳ್ತಾರೆ ಅಂದ್ರೆ ನಾವು ಹೊಸದಾಗಿ ಏನಾದರೂ ಮಾಡ್ಬೋದು ಅಥವಾ ನಮ್ಮ ಜೀವನದಲ್ಲಿ ಹೊಸ ಹೋಪ್ ಬರುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಅಂದ್ರೆ ಶೇರಿಂಗ್ ಮಾಡ್ಕೊಳ್ಳೋ ಮೂಲಕ ಅವ್ರಿಗಿರುವಂತ ಸಮಸ್ಯೆಗಳನ್ನ ಕೊಂಚ ಕಮ್ಮಿ ಮಾಡ್ಕೋತಾರೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಯಾವೆಲ್ಲ ಮಹಿಳೆಯರು ಏನಪ್ಪ ಅಂದ್ರೆ ಈ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಹೇಳ್ಕೊತಾರೆ ಅಥವಾ ಅನುಭವಗಳನ್ನ ಶೇರ್ ಮಾಡ್ಕೋತಾರಲ್ಲ ಅದೇನಾಗುತ್ತಂದ್ರೆ ಒಂದು ಅವ್ರಿಗೆ ಪವರ್ಫುಲ್ ಸ್ಟೆಪ್ ಆಗುತ್ತೆ ಅಂದ್ರೆ ಅವ್ರ ಅನುಭವದ ಬಗ್ಗೆ ಅವ್ರು ಹೇಳ್ತಾ ಹೇಳ್ತಾ ಏನಪ್ಪ ಅಂದ್ರೆ ಇನ್ನೂ ಪವರ್ಫುಲ್ ಆಗ್ತಾರೆ ಅಂತ ಹೇಳ್ತಾರೆ ಸೊ ನೋಡ್ರಿ ನಿಮಗೊಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ ಏನಪ್ಪಾ ಅಂದ್ರೆ ಎಷ್ಟೋ ಜನಕ್ಕೆ ಹೆಸರು ಗೊತ್ತಿದ್ದ ಗೊತ್ತಿಲ್ಲ ಸಿಂಧೂ ತಾಯಿ ಸತ್ ತಪ್ಪಲ್ ಅಂತ ಒಬ್ರು ಇದ್ರು ಅವ್ರ ಏನಪ್ಪ ಅಂದ್ರೆ ಇತ್ತೀಚೆಗೆ ಅವ್ರಿಗೆ ಸರ್ಕಾರದವರು ಕೂಡ ಏನಪ್ಪ ಅಂದ್ರೆ ಪದ್ಮಭೂಷಣ ಪ್ರಶಸ್ತಿ ಕೊಡ್ತು ಸೊ ಈಗ ನೋಡ್ರಿ ಈ ಸಿಂಧೂ ತಾಯಿ ಅವ್ರು ಏನಿದ್ರಲ್ಲ ಇವರು ಕೂಡ ಏನಪ್ಪ ಅಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಗೆ ಒಳಗಾದವರು ಇವರು ತಮ್ಮ ಹದಿನೇಳನೇ ಅಥವಾ ಹದಿನೆಂಟನೇ ವರ್ಷಕ್ಕೆ ಏನಪ್ಪ ಅಂದ್ರೆ ಮಹಾರಾಷ್ಟ್ರದ ಒಂದು ಗ್ರಾಮದಿಂದ ಬಂದು ಈ ಮುಂಬೈ ಅನ್ನೋ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಅದು ಕೂಡ ಏನ್ ಮಾಡ್ತಿರ್ತಾರೆ ಅಂದ್ರೆ ಅಲ್ಲಿ ಭಿಕ್ಷೆ ಬೇಡ್ತಿರ್ತಾರೆ ಸೊ ನೋಡ್ರಿ ಭಿಕ್ಷೆಯನ್ನ ಬೇಡ್ತಾ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೇವಲ ತಮ್ಮನ್ನು ಸಾಕೋದಿಲ್ಲ ಅಲ್ಲಿರುವಂತ ರೈಲ್ವೆ ಸ್ಟೇಷನ್ ಇರುವಂತ ಅನಾಥ ಮಕ್ಕಳನ್ನ ಸಾಕ್ತಾ ಹೋಗ್ತಾರೆ ಸೊ ನೋಡ್ರಿ ಈ ತರನಾಗಿ ಅನಾಥ ಮಕ್ಕಳನ್ನ ಸಾಕ್ತಾ ಹೋಗ್ತಾ ಹೋಗ್ತಾ ಸಿಂಧು ತಾಯಿ ಏನು ಮಾಡ್ತಾರೆ ಅಂದ್ರೆ ಕಡೆಗೆ ಹತ್ತು ಸಾವಿರ ಜನರನ್ನು ಸಾಕುವಂತ ಒಂದು ದೊಡ್ಡ ಶಕ್ತಿ ಅವ್ರಿಗೆ ಬರುತ್ತೆ ಈ ಅನಾಥ ಮಕ್ಕಳಲ್ಲಿ ಎಷ್ಟೋ ಜನ ಏನಪ್ಪ ಅಂದ್ರೆ ಈಗ ಇಂಜಿನಿಯರ್ಸ್ ಇದಾರೆ ಡಾಕ್ಟರ್ಸ್ ಇದಾರೆ ಬೇರೆ ಬೇರೆ ತರನಾಗಿದ್ದಾರೆ ಹಾಗಾಗಿ ನೋಡ್ರಿ ಯಾರೆಲ್ಲ ಕೌಟುಂಬಿಕ ದೌರ್ಜನ್ಯಗಳಾಗ್ತಾರಲ್ಲ ಅವರು ಏನ್ ಮಾಡಬಹುದು ಅಂದ್ರೆ ಈ ಸಂದಿ ತಾಯಿ ಸತ್ಕಾಲ ಅವ್ರದ್ದು ಏನಪ್ಪ ಅಂದ್ರೆ ಎಕ್ಸಾಂಪಲ್ ಅನ್ನು ತಗೋಬಹುದು ಸೊ ನೋಡ್ರಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದೆ ಪದ್ಮಭೂಷಣ ಇವ್ರು ಏನ್ ಮಾಡಿದ್ರಲ್ಲ ಈ ತರದಂತ ಡಿಸಿಷನ್ ತಗೊಂಡು ಮನೆಯಿಂದ ಹೊರಗಡೆ ಬಂದು ಆ ಕೌಟುಂಬಿಕ ಕಿರುಕುಳದಿಂದ ಹೊರಗೆ ಬಂದಾಗ ಏನಾಗತ್ತಪ್ಪ ಅಂದ್ರೆ ಆ ಮಹಿಳೆಗೆ ಏನಪ್ಪ ಅಂದ್ರೆ ಎಂಪವರ್ಮೆಂಟ್ ಆಗ ಸಾಧ್ಯ ಇರುತ್ತೆ ಅಥವಾ ಮಹಿಳೆಯ ಸಬಲೀಕರಣ ಆಗಕ್ಕೆ ಸಾಧ್ಯ ಇರುತ್ತೆ ಅಂತ ಹೇಳ್ಬೋದು ಜೊತೆಗೆ ನೋಡ್ರಿ ಒನ್ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ತಾಯಿ ಅವ್ರಿಗೆ ಏನಪ್ಪ ಅಂದ್ರೆ ಅವರ ಗಂಡನೆ ಬಂದು ನನಗೂ ಆಶ್ರಯ ಕೊಡ ಅಂತ ಕೇಳಿದಾಗ ಅವರು ಕೂಡ ಏನಪ್ಪ ಅಂದ್ರೆ ನನ್ನ ದೊಡ್ಡ ಮಗ ಇದ್ದಂಗೆ ನೀನು ಅಂತ ಹೇಳಿ ಅವ್ರನು ಕೂಡ ಅಡಾಪ್ಟ್ ಅನ್ನ ಮಾಡ್ಕೋತಾರೆ ಹಾಗಾಗಿ ನೋಡ್ರಿ ನಾವೇನಪ್ಪ ಅಂದ್ರೆ ಯಾರೆಲ್ಲ ಕೌಟುಂಬಿಕ ಒಳಗಾಗ್ತಿರ್ತಾರಲ್ಲ ಅಂತವ್ರು ಏನ್ ಮಾಡ್ಬೇಕಂದ್ರೆ ಈ ತರದ ಕೆಲವೊಂದಿಷ್ಟ ಎಕ್ಸಾಂಪಲ್ಸ್ನ ತಗೊಂಡು ನಮ್ಮ ಜೀವನ ಕೂಡ ಏನಪ್ಪಾಂದ್ರೆ ಟ್ರಾನ್ಸ್ಫರ್ಮೇಶನ್ ಮಾಡ್ಕೋಬೇಕಂತ ಹೇಳ್ತಿದಿವಿ ಸೊ ನೋಡ್ರಿ ಯಾರೆಲ್ಲ ಏನಪ್ಪ ಅಂದ್ರೆ ಈ ತರ ಅನುಭವಗಳನ್ನ ಹಂಚ್ಕೋತಾರಲ್ಲ ಅವ್ರಿಗೆ ಅಂದ್ರೆ ಒಂದು ಪವರ್ಫುಲ್ ಸ್ಟೆಪ್ ಸಿಗುತ್ತೆ ಆಮೇಲೆ ಅವ್ರ ಏನ್ ಮಾಡ್ತಾರಂದ್ರೆ ತಮ್ಮ ಜೀವನಗಳನ್ನ ಬದಲಾವಣೆ ಮಾಡ್ಕೋತಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈಗ ಸ್ಟೇಟ್ ಅಥವಾ ಲೀಗಲ್ ಸಪೋರ್ಟ್ ಬೇಕಂದ್ರೆ ಅದಕ್ಕೆ ಏನಪ್ಪಾಂದ್ರೆ ಕೆಲವೊಂದಿಷ್ಟು ಮಟೀರಿಯಲ್ ಥಿಂಗ್ಸ್ ಬೇಕಾಗುತ್ತೆ ಹಾಗಾಗಿ ಎಲ್ಲಾ ಹೆಣ್ಮಕ್ಳಿಗೂ ಅಥವಾ ಎಲ್ಲಾ ಮಹಿಳೆಯರಿಗೆ ಏನಪ್ಪಾ ಆಕ್ಸೆಸ್ ಇರೋಕ್ಕಾಗಲ್ಲ ಯಾರೆಲ್ಲ ವೆಲ್ದಿ ಇರ್ತಾರೆ ಅಥವಾ ಯಾರೆಲ್ಲ ಏನಪ್ಪಾ ಅಂದ್ರೆ ತುಂಬಾ ರಿಚ್ ಆಗಿರ್ತಾರೆ ಅವ್ರಿಗೆ ಮಾತ್ರ ಅಂದ್ರೆ ಈ ಮೆಟೀರಿಯಲ್ಸ್ ಬೆನಿಫಿಟ್ ಸಿಗೋದ್ರಿಂದ ಅವ್ರು ಏನ್ ಮಾಡ್ಬೋದು ಅಂದ್ರೆ ಕೋರ್ಟು ಕಚೇರಿ ಮತ್ತೆ ಲಾಯರ್ ಕಡೆ ಹೋಗ್ಬೋದು ಮತ್ತೆ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಸಪೋರ್ಟ್ ಕೂಡ ಕೇಳಬಹುದು ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಈ ಫೈನಾನ್ಷಿಯಲ್ ಇನ್ಸೆಕ್ಯೂರಿಟಿ ಏನಿದೆಯಲ್ಲ ಅದರಿಂದ ಹೊರಗೆ ಬಂದ್ರೆ ಏನಾಗತ್ತಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಎಷ್ಟೋ ತಡಿಬಹುದು ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಎಷ್ಟೋ ಮಹಿಳೆಯರಿಗೆ ತಮ್ಮ ಜೀವನವನ್ನ ಏನ್ ಟ್ರಾನ್ಸ್ಫರ್ ಮಾಡ್ಕೋತಾರಲ್ಲ ಅವ್ರ ಏನ್ ಮಾಡ್ತಾರ ಅಂದ್ರೆ ಫಸ್ಟ್ ಮಾಡುವಂತ ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ ಈ ಕೌಟುಂಬಿಕ ದೌರ್ಜನ್ಯದಿಂದ ಬಂದ ಫಸ್ಟ್ ಕೆಲಸ ಏನಪ್ಪಾ ಅಂದ್ರೆ ಈ ಫೈನಾನ್ಷಿಯಲಿ ಸ್ಟೇಬಲ್ ಆಗೋದು ಅಥವಾ ಏನಪ್ಪಾ ಅಂದ್ರೆ ಸ್ವಾವಲಂಬಿಗಳಾಗೋದು ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಹೊಸ ಹೊಸ ಸ್ಕಿಲ್ಸ್ ಅನ್ನ ಕಲೀತಾರೆ ಜೊತೆಗೆ ನೋಡ್ರಿ ತಮಗೆ ಬೇಕಾದಂತ ಲೈವ್ಲಿವುಡ್ ಅಪರ್ಚುನಿಟೀಸ್ ಏನಿದೆ ಅಥವಾ ಜೀವನ ಸಾಕೋದಕ್ಕೆ ಏನು ಅವಕಾಶಗಳಿದೆಯಲ್ಲ ಅದನ್ನು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಬಳಸ್ತಾರೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಪೊಲೀಸರ ಪಾತ್ರ ಏನಿದೆ ಸೊ ನೋಡ್ರಿ ಈ ಮಹಿಳೆಯರಿಗೆ ಕೌಟುಂಬಿಕ ದೌರ್ಜನ್ಯವನ್ನ ತಡೆಯುವಲ್ಲಿ ಪೊಲೀಸರಿಗಿರುವಂತಹ ಪಾತ್ರಗಳು ಏನಂತ ಹೇಳ್ತಾ ಇದ್ರೆ ಸೊ ನೋಡ್ರಿ ಎಷ್ಟೋ ಏನಪ್ಪ ಅಂದ್ರೆ ಈ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾಗಿರ್ತಾರಲ್ಲ ಅಂತವರಿಗೆ ಇಂಟರ್ವ್ಯೂ ಮಾಡಿದಾಗ ಅಲ್ಲಿ ಬಂದಂತ ಔಟ್ಕಮ್ ಅನ್ನ ಇಲ್ಲಿ ಶೇರ್ ಮಾಡ್ತಾ ಇದಾರೆ ಸೊ ನೋಡ್ರಿ ಬಹಳಷ್ಟು ಮೆಜಾರಿಟಿಲಿ ಏನಿರುತ್ತಪ್ಪ ಅಂದ್ರೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಎಲ್ಲೋ ಒಂದು ಮೈನಾರಿಟಿ ಇದರಲ್ಲಿ ಏನಪ್ಪಾ ಅಂದ್ರೆ ಕೇವಲ ಪಾಸಿಟಿವ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಪೊಲೀಸರು ಏನಪ್ಪ ಅಂದ್ರೆ ಒಂದು ಸಮಸ್ಯೆಯ ಪರಿಹಾರ ಆಗದ್ ಬಿಟ್ಟು ಅವ್ರ ಏನಪ್ಪ ಅಂದ್ರೆ ಸಮಸ್ಯೆ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಈಗ ಪೊಲೀಸರ ಹತ್ರ ಹೋದಾಗ ನೋಡ್ರಿ ಆ ಸಮಸ್ಯೆಯ ಪರಿಹಾರ ಬರಬೇಕು ಬಿಟ್ಟು ಅವ್ರ ಏನಪ್ಪಾ ಅಂದ್ರೆ ಸಮಸ್ಯೆಯನ್ನ ಇನ್ನೂ ಕೂಡ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಾರೆ ಬಹಳಷ್ಟು ಸಲ ಏನ್ ಮಾಡ್ತಾರಪ್ಪ ಅಂದ್ರೆ ಪೊಲೀಸರು ಈ ಯಾರು ತಪ್ಪನ್ನ ಮಾಡಿರ್ತಾರೆ ಅಥವಾ ಯಾರು ಕೌಟುಂಬಿಕ ದೌರ್ಜನ್ಯವನ್ನು ಮಾಡಿರ್ತಾರಲ್ಲ ಅವ್ರನ್ನ ಕರೆಸಿ ಏನ್ ಮಾಡ್ತಾರಪ್ಪ ಅಂದ್ರೆ ರೀಕೌನ್ಸಿಲೇಷನ್ ಮಾಡ್ತಾರೆ ಅಂದ್ರೆ ಇಬ್ರು ಕುಡಿಸ್ಕೊಂಡು ಏನಪ್ಪ ಅಂದ್ರೆ ಸಮಾಲೋಚನೆಯನ್ನ ಮಾಡ್ತಾರೆ ಸಮಾಲೋಚನೆಯನ್ನ ಮಾಡಿ ಎರಡು ಕೇಸನ್ನು ಎರಡು ಅಂದ್ರೆ ಈ ಗಂಡ ಮತ್ತೆ ಹೆಂಡತಿ ಇಬ್ರುನು ಕೂಡಿಸಿಕೊಂಡು ಏನಪ್ಪ ಅಂದ್ರೆ ಸಮಾಲೋಚನೆ ಮಾಡಿ ಮನೆಗೆ ಕಳಿಸ್ತಾರೆ ಹಾಗಾಗಿ ನೋಡ್ರಿ ಏನ್ ಶಿಕ್ಷೆ ಆಗ್ಬೇಕಲ್ಲ ಯಾಕಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಆದಾಗ ಏನ್ ಪೊಲೀಸರು ಶಿಕ್ಷೆ ಕೊಡಬೇಕಲ್ಲ ಆ ಶಿಕ್ಷೆನ ಕೊಡೋದ್ ಬಿಟ್ಟು ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಕೌಟುಂಬಿಕ ದೌರ್ಜನ್ಯ ಮಾಡದ್ರ ಜೊತೆ ಏನಪ್ಪ ಅಂದ್ರೆ ವಾಪಸ್ ಕಳಿಸ್ತಾರೆ ಕೆಲವೊಂದ್ ಟೈಮ್ ಏನ್ ಹೇಳ್ತಾರಪ್ಪ ಅಂದ್ರೆ ಅವರಿಗೆ ಇನ್ನೂ ಏನಾದ್ರು ನೀನ್ ತಪ್ಪು ಮಾಡಿದ್ರೆ ನಾನ್ ಇನ್ಮೇಲೆ ಏನಪ್ಪ ಅಂದ್ರೆ ಈ ಆಕ್ಷನ್ ಅನ್ನ ತಗೋಬೇಕಾಗತ್ತೆ ಅಂತ ಹೇಳ್ತಾರೆ ಅಥವಾ ನಾನು ನಿಮ್ಮ ಮೇಲೆ ಏನಪ್ಪ ಅಂದ್ರೆ ನಮ್ಮ ಪೊಲೀಸರ ರುಚಿ ತೋರಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ ಬಿಟ್ಟು ಅವ್ರಿಗೆ ಏನಪ್ಪಾ ಅಂದ್ರೆ ಬೇರೆ ಯಾವುದೇ ತರನಾ ಅಂತ ಶಿಕ್ಷಕಗಳಾಗಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇಲ್ಲಿ ಆತರ್ ಏನ್ ಅಂದ್ರೆ ಈ ಪ್ರೊಟೆಕ್ಷನ್ ಆಫ್ ವುಮೆನ್ಸ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಏನಿದಿಲ್ಲ ಇದ್ರೊಳಗೆ ಅವ್ರಿಗೆ ಯಾವುದೇ ತರನ ಅಂತ ಏನಪ್ಪಾ ಅಂದ್ರೆ ಕೇಸಸ್ ಅನ್ನ ಚಾರ್ಜ್ ಮಾಡಲ್ಲ ಅಥವಾ ಅವ್ರಿಗೆ ಕೇಸಸ್ ಅನ್ನ ಫೈಲ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇನ್ನೂ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರೆ ಈ ಪ್ರೊಟೆಕ್ಟಿಂಗ್ ಆಫೀಸರ್ಸ್ ಏನಿದಾರಲ್ಲ ಅವ್ರನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಥವಾ ಜಾರಿಗೆ ತರಬೇಕಂತ ಹೇಳ್ತಿದಾರೆ ಜೊತೆಗೆ ನೋಡ್ರಿ ಈಗ ಏನಾದ್ರೂ ಇದ್ರೆ ಈ ತರಹದ ಪೋಸ್ಟ್ ಇದ್ರೆ ಅವು ಕೂಡ ಅಂದ್ರೆ ತುಂಬಾ ಕಮ್ಮಿ ರಿಸೋರ್ಸ್ ಇದೆ ಅಂದ್ರೆ ಅಲ್ಲಿ ತುಂಬಾ ಕಡಿಮೆ ಜನ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಅಲ್ಲಿ ಕೆಲಸ ಮಾಡ್ತಿರುವಂತ ಪ್ರೊಟೆಕ್ಟಿಂಗ್ ಆಫೀಸರು ಕೂಡ ಏನಪ್ಪ ಅಂದ್ರೆ ಕಡಿಮೆ ಕೌಶಲ್ಯದಲ್ಲಿ ಇದ್ದಾರೆ ಜೊತೆಗೆ ಅವರಿಗೆ ವರ್ಕ್ ಲೋಡ್ ಏನಿದೆ ತುಂಬಾ ಜಾಸ್ತಿ ಇದೆ ಹಾಗಾಗಿ ಏನಪ್ಪಾ ಅಂದ್ರೆ ಅವ್ರಿಗೆ ಬೆಸ್ಟ್ ಔಟ್ಪುಟ್ ಕೊಡ್ಬೇಕಲ್ಲ ಆ ಔಟ್ಪುಟ್ ಅನ್ನ ಕೊಡಕಾಗ್ತಾ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಮಹಿಳೆಯರು ಸಹ ಗೊತ್ತಾಗಿದೆ ಏನಪ್ಪಾ ಅಂದ್ರೆ ನಮ್ಮ ಏನೇನು ರಾಜ್ಯಗಳಿದೆಯಲ್ಲ ಇದೇನ್ ಮಾಡತ್ತಂದ್ರೆ ಪ್ಯಾಟ್ರಿ ಆರ್ಕೋಲ್ ಅಥವಾ ಪುರುಷ ಪ್ರಧಾನದವನ್ನ ಸರ್ವ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಇವ್ರಿಗೆ ಏನಪ್ಪಾ ಅಂದ್ರೆ ಪುರುಷ ಪ್ರಧಾನ ಏನಪ್ಪಾ ಅಂದ್ರೆ ತುಂಬಾ ಪ್ರಾಮುಖ್ಯತೆ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೇನಪ್ಪಾ ಅಂದ್ರೆ ನಮ್ಮ ರಾಜ್ಯ ಸರ್ಕಾರಗಳಾಗ್ಲಿ ಅಥವಾ ಸರ್ಕಾರಗಳು ಈ ಕೌಟುಂಬಿಕ ದರ್ಜರಣೆಗಳನ್ನ ಒಂದು ಕ್ರೈಮ್ ಅಥವಾ ಅಪರಾಧವಾಗಿ ಕನ್ಸಿಡರ್ ಮಾಡಿದ್ರು ಕೂಡ ಏನಪ್ಪ ಅಂದ್ರೆ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟರು ಸಹ ಏನಪ್ಪ ಅಂದ್ರೆ ಇನ್ನೂ ಕೂಡ ಈಗಿನ ಮಹಿಳೆಯರಿಗೆ ಅಥವಾ ಇನ್ನೂ ಕೂಡ ಮಹಿಳೆಯರಿಗೆ ಏನಪ್ಪ ಅಂದ್ರೆ ಈ ಕೌಟುಂಬಿಕ ದೌರ್ಜನ್ಯಗಳಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಎಫೆಕ್ಟಿವ್ ಲೆಜಿಸ್ಲೇಷನ್ ಇದ್ರೂ ಸಹ ಏನಪ್ಪ ಅಂದ್ರೆ ಮಹಿಳೆಯರು ಈ ತರ ಏನಪ್ಪ ಅಂದ್ರೆ ಕೌಟುಂಬಿಕ ದೌರ್ಜನ್ಯಗಳನ್ನ ಅನುಭವಿಸ್ತಿದಾರೆ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ಮಹಿಳೆಯರೇನ್ ಮಾಡಬೇಕಂದ್ರೆ ಏನ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೋಬೇಕು ಅಂದ್ರೆ ತಮ್ಮ ಎಫೆಕ್ಟಿವ್ ಪವರ್ಫುಲ್ ಸ್ಪೀಚ್ ಏನಿದೆ ಅಥವಾ ತಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದ್ ಮೂಲಕ ಏನಪ್ಪ ಅಂದ್ರೆ ಅವರು ಅದರಿಂದ ಹೊರಗಡೆ ಬರಬೇಕು ಆಮೇಲೆ ಹೊರಗಡೆ ಬಂದ ಮೇಲೆ ಏನಪ್ಪ ಅಂದ್ರೆ ಫಸ್ಟ್ ಅವರು ಫೈನಾನ್ಷಿಯಲಿ ಸ್ವಾವಲಂಬಿಗಳಾಗಿರ್ಬೇಕು ಅಥವಾ ಆರ್ಥಿಕ ಸ್ವಾವಲಂಬಿಗಳಾಗಬೇಕಂತ ಅವರು ಹೇಳ್ತಿದ್ರೆ ಜೊತೆ ಜೊತೆಗೆ ನೋಡ್ರಿ ಅದಕ್ಕೋಸ್ಕರ ಹೊಸ ಹೊಸ ಸ್ಕಿಲ್ಸ್ ಅನ್ನ ಕಲೀಬೇಕಂತ ಅವರು ಹೇಳ್ತಿದ್ದಾರೆ ಇದರ ಜೊತೆಗೆ ನೋಡ್ರಿ ರಾಜ್ಯ ಸರ್ಕಾರಗಳು ಏನಿದು ವೈಲೆನ್ಸ್ ಆಕ್ಟ್ ಅಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರಿಗೆ ರಕ್ಷಣೆಗಳನ್ನ ಕೊಡಬೇಕಲ್ಲ ಆ ರಕ್ಷಣೆಗಳನ್ನು ಒದಗಿಸಬೇಕಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ವಾಟ್ ಈಸ್ ಬ್ಲೂ ಬರ್ಕಿಂಗ್ ಅಂಡ್ ಹೌ ಇಟ್ ಈಸ್ ಯೂಸ್ ಟು ಹ್ಯಾಕ್ ಬ್ಲೂಟೂತ್ ಎನೇಬಲ್ಡ್ ಡಿವೈಸಸ್ ಸೊ ನೋಡ್ರಿ ಯಾವತಾರ ಏನ್ ಹೇಳ್ತಿದಾರೆ ಅಂದ್ರೆ ಏನ್ ಬ್ಲೂ ಬಗ್ಗಿಂಗ್ ಅಂದ್ರೆ ಆಮೇಲೆ ಯಾವ ತರನಾಗ್ ಇದನ್ನ ಯೂಸ್ ಮಾಡ್ತಾರೆ ಯಾವ್ದಕ್ಕೋಸ್ಕರ ಅಂದ್ರೆ ಎಸ್ಪೆಷಲಿ ನೋಡ್ರಿ ಬ್ಲೂಟೂತ್ ಎನೇಬಲ್ ಡಿವೈಸಸ್ ಏನಿದೆ ಅಥವಾ ಬ್ಲೂಟೂತ್ ಡಿವೈಸಸ್ ಇದೆಯಲ್ಲ ಇದನ್ನ ಯೂಸ್ ಮಾಡ್ಕೊಂಡು ಯಾವ ತರನಾಗ್ ಹ್ಯಾಕ್ ಮಾಡ್ತಾರೆ ಸೊ ನೋಡ್ರಿ ಇತ್ತೀಚೆಗೆ ನಾವು ಏನಪ್ಪಾ ಅಂದ್ರೆ ಜಾಸ್ತಿ ಸ್ಮಾರ್ಟ್ ವಾಚ್ ಅನ್ನ ಯೂಸ್ ಮಾಡ್ತೀವಿ ಅಥವಾ ಈಗ ಜೊತೆಗೆ ನೋಡ್ರಿ ಬ್ಲೂಟೂತ್ ಎನೇಬಲ್ಡ್ ಏನಪ್ಪ ಅಂದ್ರೆ ಫೋನ್ಸ್ ಅನ್ನ ಯೂಸ್ ಮಾಡ್ತೀವಿ ಅಥವಾ ಹೆಡ್ಸೆಟ್ ಅನ್ನ ಯೂಸ್ ಮಾಡ್ತೀವಿ ಈ ತರನಾಗಿ ಯೂಸ್ ಮಾಡೋದನ್ನ ಏನ್ ನಾವ್ ಯೂಸ್ ಮಾಡ್ತೀವಲ್ಲ ಈ ಡಿವೈಸಸ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಹ್ಯಾಕರ್ಸ್ ಈಗ ಹ್ಯಾಕ್ ಮಾಡ್ತಿದ್ದಾರೆ ಅದಕ್ಕೆ ಏನಂತ ಕರಿತಾರೆ ಅಂದ್ರೆ ಬ್ಲೂ ಬಗ್ಗಿಂಗ್ ಅಂತ ಹೇಳ್ತಿದ್ದಾರೆ ಜೊತೆ ನೋಡ್ರಿ ಎಷ್ಟೋ ಸ್ಮಾರ್ಟ್ ಫೋನ್ಸ್ ಕೂಡ ಏನಪ್ಪ ಅಂದ್ರೆ ಬ್ಲೂಟೂತ್ ಸೆಟ್ಟಿಂಗ್ ಏನಿದೆಯಲ್ಲ ಇದೆಯಲ್ಲ ಅದನ್ನ ಡಿಸ್ಕವರಿ ಮೋಡ್ ಅಲ್ಲಿ ಇಟ್ಟಿರ್ತಾರೆ ಅಂದ್ರೆ ಬೇರೆ ಡಿವೈಸಸ್ ಅನ್ನ ಸರ್ಚ್ ಮಾಡಕ್ ಇಟ್ಟಿರ್ತಾರೆ ಆಮೇಲೆ ಇದೇನಪ್ಪ ಅಂದ್ರೆ ಡಿಫಾಲ್ಟ್ ಸೆಟ್ಟಿಂಗ್ ಆಗಿರ್ತಾರೆ ಅಂತ ಡಿಫಾಲ್ಟ್ ಸೆಟ್ಟಿಂಗ್ ಆಗಿರುತ್ತೆ ಇದರಿಂದ ನೋಡ್ರಿ ಹ್ಯಾಕರ್ಸ್ ಏನಿರುತ್ತಲ್ಲ ಅವ್ರಿಗೆ ಈಸಿ ಆಕ್ಸಸ್ ಆಗುತ್ತೆ ಯಾವ ತರನಾಗ ಏನಪ್ಪ ಅಂದ್ರೆ ತಮ್ಮ ಫೋನ್ ಅನ್ನ ಅಥವಾ ಈ ಯೂಸರ್ಸ್ ಯಾರು ಇರ್ತಾರಲ್ಲ ಅವ್ರ ಫೋನ್ ಅನ್ನ ಏನಪ್ಪ ಅಂದ್ರೆ ಹ್ಯಾಕ್ ಮಾಡೋದಕ್ಕೆ ಇದು ತುಂಬಾ ಈಸಿ ಆಗಿರುತ್ತೆ ಅದು ಕೂಡ ಏನಪ್ಪ ಅಂದ್ರೆ ಅವ್ರೇನಾದ್ರು ಹತ್ತು ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ರೆ ಈ ಒಂದು ಹ್ಯಾಕ್ ಅನ್ನ ಅಂದ್ರೆ ತುಂಬಾ ಈಜಿ ಆಗುತ್ತೆ ಅಂತ ಸೊ ನೋಡ್ರಿ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಸ್ ಏನ್ ಅಂದ್ರೆ ಕೆಲವೊಂದು ಆಪ್ ಏನ್ ಮಾಡತ್ತಪ್ಪ ಅಂದ್ರೆ ಸ್ಮಾರ್ಟ್ಫೋನ್ ಮತ್ತೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡುತ್ತಲ್ಲ ಫಾರ್ ಎಕ್ಸಾಂಪಲ್ ನೋಡ್ರಿ ವೈರ್ಲೆಸ್ ಇಯರ್ ಪ್ಲಗ್ಸ್ ಇರ್ಬೋದು ಅವ್ರೇನ್ ಅಂತ ಆಪ್ ಗಳು ಏನ್ ಮಾಡತ್ತಪ್ಪ ಅಂದ್ರೆ ನಮ್ಮ ರೆಕಾರ್ಡ್ ಏನು ಏನ್ ಅಥವಾ ನಮ್ಮ ಕರ್ವ ನಮ್ಮ ಏನಿರುತ್ತೆ ಅಥವಾ ನಮ್ಮ ಮಾತುಕತೆಗಳೇನಿರುತ್ತಲ್ಲ ಅದನ್ನ ಏನ್ ಮಾಡತ್ತಂದ್ರೆ ರೆಕಾರ್ಡ್ ಮಾಡ್ಕೊಳ್ಳುತ್ತೆ ಇದರಿಂದ ಏನಪ್ಪಾ ಅಂದ್ರೆ ಹ್ಯಾಕ್ ಮಾಡೋದಕ್ಕೆ ಅದು ತುಂಬ ವಲ್ನರೇಬಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಜೊತೆ ನೋಡ್ರಿ ಮೋಸ್ಟ್ ಸೆಕ್ಯೂರ್ ಸ್ಮಾರ್ಟ್ಫೋನ್ಸ್ ಆದಂತ ಐಫೋನ್ಸ್ ಇರಬಹುದು ಅಥವಾ ಬೇರೆ ಬೇರೆ ಡಿವೈಸಸ್ ಇರಬಹುದು ಇವು ಕೂಡ ಏನಪ್ಪಾ ಅಂದ್ರೆ ಇಂಥ ಅಟ್ಯಾಕ್ಸ್ ಗೆ ತುಂಬಾ ವಲ್ನರೇಬಲ್ ಆಗಿರುತ್ತೆ ಅಥವಾ ತುಂಬಾ ಏನಪ್ಪ ಅಂದ್ರೆ ಅಸಹಾಯಕವಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಯಾವುದೇ ಒಂದು ಆಪ್ ಗೆ ಏನಪ್ಪಾ ಅಂದ್ರೆ ನೀವು ಬ್ಲೂಟೂತ್ ಆಕ್ಸೆಸ್ ಅನ್ನ ಕೊಟ್ರೆ ಅದೇನ್ ಮಾಡತ್ತಪ್ಪ ಅಂದ್ರೆ ಯೂಸರ್ ಕನ್ವರ್ಸೇಷನ್ ಏನಿರುತ್ತೆ ಅಥವಾ ಈಗ ಏನಪ್ಪ ಅಂದ್ರೆ ಯಾರು ಮಾತಾಡ್ತಿರ್ತಾರಲ್ಲ ಅವ್ರದ್ದು ಏನ್ ಮಾಡತ್ತಂದ್ರೆ ಸಿರಿ ಅಥವಾ ಆಡಿಯೋ ಫಾರ್ಮ್ ಮೂಲಕ ಏನ್ ಮಾಡತ್ತ ಎಸ್ ಕೀಬೋರ್ಡ್ ಅನ್ನ ಡಿಕ್ಟೇಟ್ ಮಾಡ್ಕೊಂಡು ರೆಕಾರ್ಡ್ ಅನ್ನ ಮಾಡುತ್ತೆ ಸೊ ನೋಡ್ರಿ ಯಾವ್ದೇ ಒಂದು ಆಪ್ ಅನ್ನ ನೀವು ಯೂಸ್ ಮಾಡ್ತಿದ್ರಿ ಅಥವಾ ಯಾವುದೇ ಒಂದು ಆಪ್ ಗೆ ನೀವೇನಪ್ಪ ಅಂದ್ರೆ ಬ್ಲೂಟೂತ್ ಆಕ್ಸೆಸ್ ಅನ್ನ ಕೊಟ್ಟಿದ್ರಿ ಸೊ ಅಂತ ಆಪ್ ಗಳು ಏನ್ ಮಾಡತ್ತಪ್ಪ ಅಂದ್ರೆ ನಮ್ಮ ರೆಕಾರ್ಡ್ಸ್ ಏನಿರುತ್ತೆ ಅಥವಾ ನಮ್ಮ ಕನ್ವರ್ಜೇಷನ್ ಏನಿರುತ್ತೆ ಮಾತುಕತೆಗಳೇನಿರುತ್ತೆ ಅದನ್ನ ಏನಪ್ಪಾ ಅಂದ್ರೆ ಈ ಸಿರಿ ಅನ್ನೋ ಒಂದು ಆಪ್ ಮೂಲಕ ಅಥವಾ ಏನಪ್ಪ ಅಂದ್ರೆ ಆಡಿಯೋ ಏನಿರುತ್ತಲ್ಲ ಆ ಪ್ಲಾಟ್ಫಾರ್ಮ್ ಮೂಲಕ ಏನ್ ಮಾಡುತ್ತೆ ಅಂದ್ರೆ ಅದು ಏರ್ಪೋರ್ಟ್ಸ್ ಆಗಿರಲಿ ಅಥವಾ ಬೀಟ್ಸ್ ಎಕ್ಸ್ಪೋರ್ಟ್ ಮೂಲಕ ಏನಪ್ಪ ಅಂದ್ರೆ ರೆಕಾರ್ಡ್ ಅನ್ನ ಮಾಡ್ಕೊಳ್ಳುತ್ತೆ ಅಂದ್ರೆ ನಮ್ಮ ಕನ್ವರ್ಜೇಷನ್ ಏನಪ್ಪ ಅಂದ್ರೆ ಸಿರಿ ಸಿರಿ ಅಥವಾ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಮೂಲಕ ರೆಕಾರ್ಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಡೆವಲಪರ್ಸ್ ಪ್ರಕಾರ ಏನಪ್ಪ ಅಂದ್ರೆ ಸೊ ಈ ಪ್ರೊಸೆಸನ್ ಏನಿದೆಯಲ್ಲ ಏನ್ ಇದೆಯಲ್ಲ ಅದನ್ನ ನಾವೇನಾದ ಕರಿತೀವಿ ಅಂದ್ರೆ ಬ್ಲೂ ಬಗ್ಗಿಂಗ್ ಅಂತ ಕರಿತೀವಿ ಅಂದ್ರೆ ನೋಡ್ರಿ ಏನಾಗಿರುತ್ತೆ ಅಂದ್ರೆ ನಾವು ಕೆಲವೊಂದಿಷ್ಟು ಡಿವೈಸಸ್ ಗೆ ಏನಪ್ಪ ಅಂದ್ರೆ ಬ್ಲೂಟೂತ್ ಆಕ್ಸೆಸ್ ಅನ್ನ ಕೊಟ್ಟಿರ್ತೀವಿ ಸೊ ಈ ಆಪ್ ಗಳು ಏನ್ ಅಂದ್ರೆ ಸಿರಿ ಅಥವಾ ಬೇರೆ ಬೇರೆ ಆಡೋ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಮ ಕನ್ವರ್ಜೇಷನ್ ಅನ್ನ ರೆಕಾರ್ಡ್ ಮಾಡುತ್ತೆ ಈ ಆಪ್ ಗಳು ಏನಪ್ಪ ಅಂದ್ರೆ ಹ್ಯಾಕರ್ ಗೆ ತುಂಬಾ ಈಸಿ ಹ್ಯಾಕ್ ಮಾಡೋಕೆ ಏನಪ್ಪ ಅಂದ್ರೆ ತುಂಬಾ ಈಸಿ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈಗ ಹ್ಯಾಕರ್ ಏನ್ ಮಾಡ್ತಾನಂದ್ರೆ ಇಂತ ಒಂದು ಆಪ್ ಗಳಿಗೆ ಏನ್ ಮಾಡ್ತಾನಂದ್ರೆ ಅನ್ಅಥರೈಸ್ಡ್ ಆಕ್ಸೆಸ್ ಅನ್ನ ಗೇನ್ ಮಾಡ್ತಾನ ಅಂದ್ರೆ ನಮಿಗೆ ಏನಪ್ಪಾ ಅಂದ್ರೆ ನಮ್ಮ ಆಪ್ ಅನ್ನ ಆಕ್ಸೆಸ್ ಮಾಡ್ತಾನೆ ಜೊತೆಗೆ ನೋಡ್ರಿ ಅವನೇನ್ ಮಾಡ್ತಾನಂದ್ರೆ ಏನ್ ಡಿವೈಸಸ್ ಇದೆ ಅಥವಾ ಏನ್ ಈಗ ಆಪ್ಸ್ ಇದೆ ಅಥವಾ ಡಿವೈಸಸ್ ಇದೆ ಅಲ್ಲ ಅದನ್ನ ಏನ್ ಮಾಡ್ತಾನೆ ಅಂದ್ರೆ ಕಂಟ್ರೋಲ್ ಮಾಡ್ತಾನೆ ಅವನಿಗೆ ಯಾವ ತರನಾಗಿ ಕಂಟ್ರೋಲ್ ಬೇಕಲ್ಲ ಆ ತರನಾಗಿ ಏನಪ್ಪ ಅಂದ್ರೆ ಕಂಟ್ರೋಲ್ ಅನ್ನ ಮಾಡ್ತಾನೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಬ್ಲೂ ಬಗ್ಗಿಂಗ್ ಅಂದ್ರೆ ನೋಡ್ರಿ ಇದು ಏನಪ್ಪ ಅಂದ್ರೆ ಹ್ಯಾಕಿಂಗ್ ನ ಒಂದು ಫಾರ್ಮ್ ಆಗಿದೆ ಇಲ್ಲಿ ಏನ್ ಅಂದ್ರೆ ಅಟ್ಯಾಕರ್ ಏನ್ ಅಂದ್ರೆ ನಮ್ಮ ಡಿವೈಸಸ್ನ ಯಾವ್ದ್ರ ಮೂಲಕ ಆಕ್ಸೆಸ್ ಮಾಡ್ತಾರಂದ್ರೆ ಸೊ ನೋಡ್ರಿ ನಮ್ಮ ಡಿವೈಸ್ ಅಲ್ಲಿ ಏನು ಈ ಬ್ಲೂಟೂತ್ ಅನ್ನ ಡಿಸ್ಕವರಿ ಮೋಡ್ ಅಲ್ಲಿ ಇಟ್ಟಿರ್ತಿವಲ್ಲ ಆ ಕನೆಕ್ಷನ್ ಮೂಲಕ ಏನಪ್ಪ ಅಂದ್ರೆ ನಮ್ಮ ಡಿವೈಸ್ ಅನ್ನ ಆಕ್ಸೆಸ್ ಮಾಡ್ತಾರೆ ಸೊ ಒಂದ್ಸರಿ ಡಿವೈಸ್ ಆಕ್ಸೆಸ್ ಆದ್ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಫೋನ್ ಅನ್ನ ಬ್ಲೂ ಬಗ್ಡ್ ಅಂತ ಕರೀತಾರೆ ಅಂದ್ರೆ ಪ್ರೊಸೆಸಿಗೆ ಬ್ಲೂ ಬಗ್ಗಿಂಗ್ ಅಂತ ಕರಿದ್ರೆ ಒಂದ್ಸರಿ ಆದ್ರೆ ಬ್ಲೂ ಬಗ್ಡ್ ಅಂತ ಕರೀತಾರೆ ಈಗ ಹ್ಯಾಕರ್ ಏನ್ ಮಾಡ್ತಾರಂದ್ರೆ ನಮ್ಮ ಕಾಲ್ಸ್ ಏನಿದೆ ಅಥವಾ ನಾವು ಏನೇನ್ ಮೆಸೇಜಸ್ ಅನ್ನ ಕಳ್ಸಿದ್ವಿ ಅದನ್ನೆಲ್ಲ ರೀಡ್ ಔಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನಮ್ಮ ಮೆಸೇಜಸ್ ಏನ್ ಏನಪ್ಪಾ ಅಂದ್ರೆ ಕಳ್ತನ ಮಾಡ್ತಾರೆ ಜೊತೆಗೆ ಕೆಲವೊಂದಿಷ್ಟು ಕಾಂಟ್ಯಾಕ್ಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಮಾಡಿಫೈ ಮಾಡ್ತಾರೆ ಅಂತ ಹೇಳ್ತಾರೆ ಇದೇನಪ್ಪ ಅಂದ್ರೆ ಫಸ್ಟ್ ಗೆ ಥ್ರೆಟ್ ಆಗಿ ಅಂತ ಬಂದಂತದ್ದು ಇದನ್ನ ಏನ್ ಮಾಡ್ತಿದ್ರು ಅಂದ್ರೆ ಹ್ಯಾಕರ್ಸ್ ಮೊಬೈಲ್ ಫೋನ್ ಯೂಸ್ ಮಾಡ್ತಿದಾರೆ ಮುಂಚೆ ಏನಪ್ಪ ಅಂದ್ರೆ ಕೇವಲ ಯಾವೆಲ್ಲ ಲ್ಯಾಪ್ಟಾಪ್ ಅಲ್ಲಿ ಏನಪ್ಪ ಅಂದ್ರೆ ಬ್ಲೂಟೂತ್ ಎನೇಬಲ್ಡ್ ಇತ್ತಲ್ಲ ಅದಕ್ಕೆ ಮಾತ್ರ ಏನಪ್ಪ ಅಂದ್ರೆ ಟ್ರೆತ್ ಆಗಿ ಟ್ರೆತ್ ಆಗಿತ್ತು ಅಥವಾ ಅದಕ್ಕೆ ಮಾತ್ರ ಸಮಸ್ಯೆ ಆಗಿತ್ತು ಇತ್ತೀಚೆಗೆ ಈ ಟೆಕ್ನಿಕ್ ಅನ್ನು ಏನ್ ಮಾಡ್ತಿದ್ರು ಅಂದ್ರೆ ಮೊಬೈಲ್ ಫೋನ್ಸ್ಗೂ ಸಹ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಈ ಇಂಡಿಪೆಂಡೆಂಟ್ ಸೆಕ್ಯೂರಿಟಿ ರಿಸರ್ಚ್ ಆದಂತ ಮಾರ್ಟಿನ್ ಹಾರ್ಟ್ಫುಲ್ ಅವ್ರ ಏನ್ ಹೇಳ್ತಾರೆ ಅಂದ್ರೆ ಸೊ ನೋಡ್ರಿ ಏನ್ ಬ್ಲೂ ಬ್ಲಗ್ಗಿಂಗ್ ಇದೆಯಲ್ಲ ಇದನ್ನ ಅವ್ರ ಏನಪ್ಪ ಅಂದ್ರೆ ತುಂಬಾ ಹಿಂದೆ ಆದಂತ ಎರಡ್ ಸಾವಿರದ ನಾಲ್ಕರಲ್ಲಿ ಏನಪ್ಪ ಅಂದ್ರೆ ಡಿಸ್ಕವರಿ ಮಾಡಿದ್ರು ಅಥವಾ ಇದನ್ನ ಕಂಡಿದ್ರು ಅಂತ ಹೇಳ್ತಿದಾರೆ ಸೊ ನೋಡ್ರಿ ಅವ್ರ ಏನ್ ಮಾಡಿದ್ರು ಅಂದ್ರೆ ಒಂದು ನೋಟ್ ಅನ್ನ ಮಾಡ್ತಾರೆ ಈಗ ಏನಪ್ಪಾ ಅಂದ್ರೆ ಒಂದು ಲೂಪ್ ಹೋಲ್ ಇರುತ್ತೆ ಆ ಲೂಪ್ ಹೋಲ್ ಮೂಲಕ ಏನಪ್ಪ ಅಂದ್ರೆ ಬ್ಲೂಟೂತ್ ಪ್ರೋಟೋಕಾಲ್ ಏನಿರುತ್ತೆ ಅದನ್ನ ತೆಗ್ದಾಕ್ತಾರೆ ಸೊ ನೋಡ್ರಿ ಆ ಲೂಪ್ ಹೋಲ್ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಬ್ಲೂಟೂತ್ ಪ್ರೋಟೋಕಾಲ್ ಏನಿರುತ್ತೆ ಅದನ್ನ ಪೂರ್ತಿ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಹಾಕ್ತಾರೆ ಇದರಿಂದ ಏನಪ್ಪಾ ಅಂದ್ರೆ ಅವರಿಗೆ ಕೆಲವೊಂದು ಫೋನ್ ಬುಕ್ಸ್ ಅನ್ನ ಡೌನ್ಲೋಡ್ ಮಾಡೋಕೆ ಅವಕಾಶಗಳು ಸಿಗುತ್ತೆ ಆಮೇಲೆ ಕಾಲ್ ಲಿಸ್ಟ್ ಏನಿರುತ್ತಲ್ಲ ಯಾರು ಯಾರಿಗೆ ಅಟ್ಯಾಕ್ ಮಾಡಿರ್ತಾರಲ್ಲ ಅವ್ರ ಕಾಲ್ ಲಿಸ್ಟ್ ಕೂಡ ಡೌನ್ಲೋಡ್ ಮಾಡಕ್ಕೆ ಅವಕಾಶವನ್ನ ಸಿಗುತ್ತೆ ಆಮೇಲೆ ನೋಡ್ರಿ ಈ ಬ್ಲೂ ಬಗ್ಗಿಂಗ್ ಅನ್ನು ಯೂಸ್ ಮಾಡ್ಕೊಂಡು ಯಾವ ತರನಾಗಿ ಡಿವೈಸಸ್ ಅನ್ನ ಹ್ಯಾಕ್ ಮಾಡ್ಬೋದಂದ್ರೆ ಸೊ ನೋಡ್ರಿ ಬ್ಲೂ ಬಗ್ಗಿಂಗ್ ಯಾವಾಗ ವರ್ಕ್ ಆಗುತ್ತಪ್ಪ ಅಂದ್ರೆ ಈ ಬ್ಲೂಟೂತ್ ಎನೇಬಲ್ ಡಿವೈಸಸ್ ಮೇಲೆ ಮಾತ್ರ ಇದು ವರ್ಕ್ ಆಗುತ್ತೆ ಸೊ ಈ ಬ್ಲೂಟೂತ್ ಎನೇಬಲ್ ಡಿವೈಸಸ್ ಏನು ಈ ಲೂಪ್ ಹೋಲ್ಸ್ ಇದೆಯಲ್ಲ ಇದನ್ನ ಯೂಸ್ ಮಾಡ್ಕೊಂಡು ಮಾತ್ರ ಅದು ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ಫಸ್ಟ್ ಏನಪ್ಪ ಅಂದ್ರೆ ಮೊಬೈಲ್ ಅಲ್ಲಿರುವಂತ ಬ್ಲೂಟೂತ್ ಏನಿದೆಯಲ್ಲ ಅದೇನಪ್ಪ ಅಂದ್ರೆ ಡಿಸ್ಕವರಬಲ್ ಮೋಡ್ ಅಲ್ಲಿ ಇರಬೇಕು ಅಂದ್ರೆ ನೀವು ಬ್ಲೂಟೂತ್ ಆನ್ ಮಾಡ್ತಾ ಇದ್ರೆ ಅದು ಸರ್ಚ್ ಮಾಡ್ತಾ ಇರಬೇಕಂತ ಹೇಳ್ತಿದ್ರೆ ನೋಡ್ರಿ ಇದು ಏನಪ್ಪ ಅಂದ್ರೆ ಬಹಳಷ್ಟು ಮೊಬೈಲ್ಗಳಲ್ಲಿ ಏನಪ್ಪ ಅಂದ್ರೆ ಡಿಫಾಲ್ಟ್ ಸೆಟ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ದೆನ್ ಹ್ಯಾಕರ್ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಮೊಬೈಲ್ ಏನಿದೆ ಅಥವಾ ಆ ಡಿವೈಸಸ್ ಏನಿದೆ ಅದನ್ನ ಏನಪ್ಪ ಅಂದ್ರೆ ಬ್ಲೂಟೂತ್ ಮೂಲಕ ಪೇರ್ ಮಾಡ್ಕೋತಾರೆ ಒಂದ್ಸರಿ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಿದ ಮೇಲೆ ಏನ್ ಮಾಡ್ತಾರ ಹ್ಯಾಕರ್ ಏನ್ ಮಾಡ್ತಾರಂದ್ರೆ ಏನ್ ಅಥೆಂಟಿಕೇಶನ್ ಫ್ರೋಸಸ್ ಇದೆಯಲ್ಲ ಅದನ್ನ ಏನಪ್ಪಾ ಅಂದ್ರೆ ಬೈಪಾಸ್ ಮಾಡ್ತಾರೆ ಅದಕ್ಕೋಸ್ಕರ ನೋಡ್ರಿ ಕೆಲವೊಂದಿಷ್ಟು ಅಟ್ಯಾಕ್ಸ್ ಅನ್ನು ಕೂಡ ಮಾಡ್ತಾರೆ ಅಥವಾ ಬೇರೆ ಬೇರೆ ಮಾಲ್ವೇರ್ಸ್ ಅನ್ನ ಯೂಸ್ ಮಾಡ್ತಾರೆ ಸೊ ನೋಡ್ರಿ ಒಂದ್ಸರಿ ಅಥೆಂಟಿಕೇಶನ್ ಸಿಕ್ ಮೇಲೆ ಏನಪ್ಪ ಅಂದ್ರೆ ಆತರ ತಮಗೆ ತಮ್ದೇ ಆದಂತ ಏನಪ್ಪ ಅಂದ್ರೆ ಒಂದು ಮಾಲ್ವೇರ್ ಅನ್ನ ಅಥವಾ ವೈರಸ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಡಿವೈಸಸ್ ಮೇಲೆ ಏನಪ್ಪ ಅಂದ್ರೆ ಇನ್ಸ್ಟಾಲ್ ಮಾಡ್ತಾರೆ ಜೊತೆಗೆ ಅನ್ಅಥೊರೈಸ್ಡ್ ಆಕ್ಸೆಸ್ ಅನ್ನ ತಗೋತಾರೆ ಅಂದ್ರೆ ಅವ್ರಿಗೆ ಗೊತ್ತಿರೋದನ್ನ ಏನಪ್ಪಾ ಅಂದ್ರೆ ಇವರು ಆಕ್ಸೆಸ್ ಅನ್ನ ಗೇನ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದೇನಿದೆಯಲ್ಲ ಈ ಬ್ಲೂಟೂತ್ ಅಥವಾ ಬ್ಲೂ ಬಗ್ಗಿಂಗ್ ಇದೆ ಯಾವಾಗ ಆಗತ್ತಪ್ಪ ಅಂದ್ರೆ ಯಾವೆಲ್ಲ ಡಿವೈಸಸ್ ನೋಡ್ರಿ ಹ್ಯಾಕರ್ ನ ಹತ್ತು ಮೀಟರ್ ರೇಡಿಯಸ್ ಅಲ್ಲಿ ಇರ್ತವೆ ಅವಾಗ ಮಾತ್ರ ಏನಪ್ಪಾ ಅಂದ್ರೆ ಈ ಹ್ಯಾಕಿಂಗ್ ಸಾಧ್ಯ ಇದೆ ಅಂತ ಹೇಳ್ತಿದ್ದಾರೆ ನೋಡ್ರಿ ನೀವೇನಾದ್ರೂ ಹ್ಯಾಕರ್ ನ ಹತ್ತು ಮೀಟರ್ ರೇಡಿಯಸ್ ಅಲ್ಲಿ ಇದ್ದಾಗ ಮಾತ್ರ ಏನಪ್ಪಾ ಅಂದ್ರೆ ಈ ತರದ ಬ್ಲೂಟೂತ್ ಹ್ಯಾಕಿಂಗ್ ಅಥವಾ ಬ್ಲೂ ಬಗ್ಗಿಂಗ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆದ್ರೆ ನೋಡ್ರಿ ಕೆಲವೊಂದಿಷ್ಟು ಇಂಡಿಪೆಂಡೆಂಟ್ ಎಕ್ಸ್ಪರ್ಟ್ಸ್ ಅಥವಾ ಎನ್ ಸರ್ವಿಸ್ ಪ್ರೊವೈಡರ್ ಪ್ರಕಾರ ಏನಪ್ಪ ಅಂದ್ರೆ ಹ್ಯಾಕರ್ಸ್ ಏನ್ ಮಾಡಬಹುದು ಅಂದ್ರೆ ಬೂಸ್ಟರ್ ಆಂಟೆನ ಯೂಸ್ ಮಾಡಿಕೊಂಡು ಈ ರೇಂಜ್ ಏನ್ ಇದೆಯಲ್ಲ ಅದನ್ನ ಜಾಸ್ತಿ ಮಾಡಬಹುದು ಟೆನ್ ಮೀಟರ್ ಇಂದ ಅವ್ರ ಜಾಸ್ತಿ ಏನಪ್ಪ ಅಂದ್ರೆ ಒಂದ್ ಕಿಲೋಮೀಟರ್ ವರ್ಗೂ ಮಾಡಬಹುದು ಅಥವಾ ಐದನೂರು ಮೀಟರ್ ವರ್ಗೂ ಮಾಡಬಹುದು ಇದನ್ನೇನಪ್ಪಾ ಅಂದ್ರೆ ಅವರು ಬೂಸ್ಟರ್ ಆಂಟನ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಹತ್ತೆ ಮೀಟರ್ ಅಲ್ಲಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಇನ್ ಕೇಸ್ ಅವರು ಬೂಸ್ಟರ್ ಆಂಟೆನ್ ಯೂಸ್ ಮಾಡಿದ್ರೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ಬ್ಲೂ ಬಗ್ಗಿಂಗ್ ಏನಿದೆಯಲ್ಲ ಇದನ್ನ ಯಾವ ತರನಾಗಿ ತಡೆ ಹಿಡಿಬಹುದು ಅಂದ್ರೆ ಸೊ ನೋಡ್ರಿ ಒಬ್ಬ ಎಕ್ಸ್ಪರ್ಟ್ ಪ್ರಕಾರ ಏನ್ ಹೇಳ್ತಾರಪ್ಪ ಅಂದ್ರೆ ಬ್ಲೂಟೂತ್ ನ ಟರ್ನ್ ಆಫ್ ಮಾಡೋದು ಅಥವಾ ಏನಪ್ಪಾ ಅಂದ್ರೆ ಬ್ಲೂಟೂತ್ ಏನ್ ಆನ್ ಇರುತ್ತಲ್ಲ ಅದನ್ನ ಆಫ್ ಮಾಡೋದು ಜೊತೆಗೆ ಏನಪ್ಪಾ ಅಂದ್ರೆ ನಾವೇನು ಪೇ ಡಿವೈಸಸ್ ಇಟ್ಟಿರ್ತಿವಿ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಸ್ಮಾರ್ಟ್ ವಾಚ್ ಕನೆಕ್ಟ್ ಮಾಡಿರ್ತಿವಿ ಅಥವಾ ಏನಪ್ಪ ಅಂದ್ರೆ ಹೆಡ್ಸೆಟ್ ಅನ್ನು ಕನೆಕ್ಟ್ ಮಾಡಿರ್ತೀವಲ್ಲ ಅದನ್ನ ಮಾಡೋದಂದ್ರೆ ಡಿಸ್ಕನೆಕ್ಟ್ ಮಾಡೋದಂತ ಹೇಳ್ತಿದ್ದಾರೆ ಅಂದ್ರೆ ಯಾವಾಗ ನಾವು ಯೂಸ್ ಮಾಡಲ್ಲ ಅವಾಗ ಡಿಸ್ಕನೆಕ್ಟ್ ಮಾಡೋದು ಜೊತೆಗೆ ನೋಡ್ರಿ ನಾವೇನು ಏನ್ ಮಾಡೋದಂದ್ರೆ ಡಿವೈಸ್ ಸಿಸ್ಟಮ್ ಸಾಫ್ಟ್ವೇರ್ ಇರಿದಿಲ್ಲ ಅದನ್ನ ಏನು ಮಾಡದಪ್ಪ ಅಂದ್ರೆ ಲೇಟೆಸ್ಟ್ ವರ್ಷನ್ಗೆ ಅಪ್ಡೇಟ್ ಮಾಡೋದು ಈಗ ನೋಡ್ರಿ ಸಿಸ್ಟಮ್ ಅಪ್ಡೇಟ್ ಏನು ಮಾಡಿರುತ್ತಲ್ಲ ಆ ಸಿಸ್ಟಮ್ ಅಪ್ಡೇಟ್ ಅನ್ನ ಮಾಡಬಹುದು ಅಂತ ಮಾಡಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನಾವೇನಪ್ಪ ಅಂದ್ರೆ ಪಬ್ಲಿಕ್ ವೈಫೈ ಏನಿರುತ್ತಲ್ಲ ಅದನ್ನ ಕಡಿಮೆ ಯೂಸ್ ಮಾಡ್ಬೇಕು ಜೊತೆಗೆ ವಿಪಿಎನ್ ಎನ್ ಏನಪ್ಪಾ ಅಂದ್ರೆ ಅಡಿಷನಲ್ ಸೆಕ್ಯೂರಿಟಿ ಮೆಜರ್ ಆಗಿ ಯೂಸ್ ಮಾಡೋದ್ರಿಂದ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಬ್ಲೂ ಬಗ್ಗಿಂಗ್ ಅನ್ನ ತಡೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದನ್ನ ಹೇಳ್ದವ್ರ ಏನಪ್ಪ ಅಂದ್ರೆ ತಾನೇ ಬೇಸ್ಡ್ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಅಂತ ಹೇಳ್ತಿದ್ದಾರೆ ಜೊತೆ ನೋಡ್ರಿ ಬಹಳಷ್ಟು ಈ ಒಂದು ಮೊಬೈಲ್ ಗಳಲ್ಲ ಏನಪ್ಪ ಅಂದ್ರೆ ಬ್ಲೂಟೂತ್ ಏನಪ್ಪ ಅಂದ್ರೆ ಬೈ ಡಿಫಾಲ್ಟ್ ಅಥವಾ ತನ್ನಿಂದ ತಾನೇ ಏನಪ್ಪ ಅಂದ್ರೆ ಡಿಸ್ಕವರಿ ಮೋಡ್ ಅಲ್ಲಿ ಇರುತ್ತೆ ಇದರಿಂದ ಏನಪ್ಪ ಅಂದ್ರೆ ಈ ಡಿವೈಸಸ್ ಏನಿದೆಯಲ್ಲ ಈ ಯಾರೆಲ್ಲ ಹ್ಯಾಕರ್ಸ್ ಇದಾರೆ ಅಥವಾ ಅನ್ಸೋಲಿಸ್ಟಿಕೇಡ್ ಕನೆಕ್ಷನ್ ಯಾರೆಲ್ಲ ಮಾಡೋರು ಇದ್ದಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಸಸ್ಪೆಕ್ಟೇಬಲ್ ಆಗಿರ್ತವೆ ಅವ್ರಿಗೆ ಏನಪ್ಪಾ ಅಂದ್ರೆ ಊಹಾಪೋಹಗಳಾಗಿರ್ತವೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಾ ಅಂದ್ರೆ ನಾವು ನಮ್ಮ ಬ್ಲೂಟೂತ್ ಡಿವೈಸಸ್ ಏನಿದೆ ಅದನ್ನ ಏನ್ ಮಾಡ್ಬೇಕಾ ಅಂದ್ರೆ ಅನ್ಡಿಸ್ಕವರೇಬಲ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಈಗ ಬ್ಲೂಟೂತ್ ಸೆಟ್ಟಿಂಗ್ ಹೋಗಿ ಅಲೈನ್ ಮಾಡ್ಬೇಕಪ್ಪ ಅಂದ್ರೆ ಡಿಸ್ಕವರೇಬಲ್ ಮಾಡಲ್ ಏನಿರುತ್ತಲ್ಲ ಅದನ್ನ ಅನ್ಡಿಸ್ಕವರೇಬಲ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ನಮ್ಮ ಡಿವೈಸಸ್ ಅಂದ್ರೆ ಹ್ಯಾಕರ್ಸ್ ಗೆ ಇನ್ವಿಸಿಬಲ್ ಆಗುತ್ತೆ ಅಥವಾ ನಮ್ ನಮ್ಮ ಡಿವೈಸಸ್ ಏನಪ್ಪ ಅಂದ್ರೆ ಹ್ಯಾಕರ್ಸ್ ಗೆ ಕಾಣೋದಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಅವ್ರಿಗೆ ಹ್ಯಾಕ್ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ನಾವು ಬೇರೆ ಯಾವುದೇ ಡಿವೈಸಸ್ ಕೂಡ ಏನಪ್ಪಾ ಅಂದ್ರೆ ಪೇರಿಂಗ್ ಮಾಡೋದನ್ನ ನಿಲ್ಲಿಸ್ಬೇಕಂತ ಹೇಳ್ತಿದ್ದಾರೆ ಜೊತೆಗೆ ಎನ್ ಸೆಟ್ಟಿಂಗ್ಸ್ ಅನ್ನು ಕೂಡ ಯೂಸ್ ಮಾಡೋದ್ರಿಂದ ನಾವೇನಪ್ಪ ಅಂದ್ರೆ ಬ್ಲೂ ಬಗ್ಗಿಂಗ್ ಅನ್ನ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಎನ್ ಅಥವಾ ಪಿ ಎನ್ ಇವರೇನ್ ಸೆಕ್ಯೂರಿಟಿ ಕೊಡ್ತಾರಲ್ಲ ಇವ್ರ ಏನ್ ಹೇಳ್ತಿದ್ರ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ನಿಮ್ ಫೋನ್ ಏನಾದ್ರೂ ನೋಡ್ರಿ ಸಡನ್ಲಿ ಡಿಸ್ಕನೆಕ್ಟ್ ಆಗಿ ಮತ್ತೆ ರೀಕನೆಕ್ಟ್ ಆಯ್ತು ಈಗ ನೀವು ಫೋನ್ ಅಲ್ಲಿ ಮಾತಾಡ್ತಿರ್ತೀರ ಅವಾಗ ಏನಪ್ಪ ಅಂದ್ರೆ ಫೋನ್ ಡಿಸ್ಕನೆಕ್ಟ್ ಆಗಿ ಅಥವಾ ಕಾಲ್ ಡಿಸ್ಕನೆಕ್ಟ್ ಆಗಿ ರೀಕನೆಕ್ಟ್ ಆದ್ರೆ ನೀವೇನ್ ಮಾಡ್ಬೇಕಂದ್ರೆ ನೋಟಿಸ್ ಮಾಡ್ಬೇಕೇನಪ್ಪ ಅಂದ್ರೆ ನಿಮ್ಮ ಕಾಲ ಏನಪ್ಪ ಅಂದ್ರೆ ಯಾರು ಟ್ರೇಸ್ ಮಾಡ್ತಿದ್ದಾರೆ ಅಂತ ಜೊತೆಗೆ ನೋಡ್ರಿ ನೀವು ಕಳಿಸದೇ ಇರುವಂತಹ ಮೆಸೇಜಸ್ ಏನಾದ್ರು ಹೋಗಿದ್ರೆ ಅಥವಾ ನೋಟಿಸ್ ಮಾಡಬೇಕು ನೀವು ಕೆಲವೊಂದ್ಸಲ ಏನಪ್ಪ ಅಂದ್ರೆ ಮೆಸೇಜೇ ಕಳಿಸಿರಲ್ಲ ಅದೇನಾದ್ರೂ ಹೋಗಿದ್ರೆ ಅವಾಗ ಕೂಡ ಏನಪ್ಪ ಅಂದ್ರೆ ನಿಮ್ಮ ಡಿವೈಸಸ್ ನ ಯಾರೋ ಕಂಟ್ರೋಲ್ ಮಾಡ್ತಿದ್ರ ಅಂತ ನೋಡ್ಬೇಕಾಗುತ್ತೆ ಅಥವಾ ನಿಮ್ಮ ಡಿವೈಸಸ್ ಏನಪ್ಪ ಅಂದ್ರೆ ಬೇರೆ ಯಾರು ಕಂಟ್ರೋಲ್ ಮಾಡ್ತಿದ್ರ ಅಂತ ನಿಮ್ಗೆ ಗುರುತಾಗುತ್ತೆ ಅಂದ್ರೆ ಫಸ್ಟ್ ನೋಡ್ರಿ ಕಾಲ್ ಡಿಸ್ಕನೆಕ್ಟ್ ಆಗಿ ಕನೆಕ್ಟ್ ಆದ್ರೆ ಸೆಕೆಂಡ್ ಏನಪ್ಪ ಅಂದ್ರೆ ನೀವು ಕಳಿಸ್ತೇನೆ ಮೆಸೇಜಸ್ ಕಳಿಸ್ತಾ ಇದ್ರೆ ಅದು ಕೂಡ ಏನಪ್ಪ ಅಂದ್ರೆ ಬೇರೆ ಯಾರು ನಿಮ್ಮ ಮೊಬೈಲ್ ನ ಹ್ಯಾಕ್ ಮಾಡಿದ್ರ ಅಂತ ನೀವು ತಿಳ್ಕೋಬೇಕು ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂದ್ರೆ ಫ್ಯಾಕ್ಟರಿ ರೀಸೆಟ್ಟಿಂಗ್ ಫ್ಯಾಕ್ಟರಿ ಸೆಟ್ಟಿಂಗ್ ಅಲ್ಲಿ ಹೋಗಿ ಎಲ್ಲನೂ ರೀಸೆಟ್ ಮಾಡ್ಬೇಕು ಅಥವಾ ಯಾವ್ದಾದ್ರು ಆ್ಯಪ್ ಏನಾದರೂ ಇನ್ಸ್ಟಾಲ್ ಆಗಿದ್ರೆ ಅದಕ್ಕೆ ನೀವು ಯಾವ್ದು ಪರ್ಮಿಷನ್ ಕೊಟ್ಟಿರಲಿಲ್ಲ ಅಂದ್ರೆ ಅಂತ ಆಪ್ ಅನ್ನ ಅನ್ಇನ್ಸ್ಟಾಲ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಕೆಲವೊಂದು ಟೈಮ್ ಏನಾಗತ್ತಪ್ಪ ಅಂದ್ರೆ ನಮ್ಮ ಡಾಟಾ ಯೂಸ್ ನೋಡ್ರಿ ತುಂಬಾ ಬೇಗ ಖಾಲಿ ಆಗುತ್ತೆ ಅವಾಗ ಕೂಡ ನೀವು ಯೋಚನೆ ಏನಪ್ಪ ಅಂದ್ರೆ ನನ್ನ ಡಿವೈಸಸ್ ಏನಪ್ಪಾ ಅಂದ್ರೆ ಬೇರೆ ಯಾರು ಯೂಸ್ ಮಾಡಿದರೆ ಅವರು ಏನ್ ಮಾಡ್ತಿದಾರೆ ಅಂದ್ರೆ ನನ್ನ ಡಾಟಾವನ್ನ ಯೂಸ್ ಮಾಡ್ತಿದಾರೆ ಹಾಗಾಗಿ ಅನ್ಅಥರೈಸ್ಡ್ ಆಪ್ ಏನಿದೆಯಲ್ಲ ಅದನ್ನ ಏನಪ್ಪಾ ಅಂದ್ರೆ ಫಸ್ಟ್ ಅನ್ಇನ್ಸ್ಟಾಲ್ ಮಾಡಬೇಕು ಜೊತೆಗೆ ಫ್ಯಾಕ್ಟರಿ ರೀಸರ್ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ ಹೀಗೆ ಮಾಡಿದಾಗ ಏನಪ್ಪ ಅಂದ್ರೆ ನೀವು ನಿಮ್ಮ ಬ್ಲೂಟೂತ್ ಮೂಲಕ ಏನಪ್ಪ ಅಂದ್ರೆ ನಿಮ್ಮ ಡಿವೈಸಸ್ ಅನ್ನ ಸೆಕ್ಯೂರ್ ಆಗಿರಬಹುದು ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇತ್ತೀಚೆಗೆ ಬಂದಂತ ಹೊಸ ಹೊಸ ಆಂಟಿವೈರಸ್ ಸಾಫ್ಟ್ವೇರ್ ಏನಿದೆಯಲ್ಲ ಅವು ಕೂಡ ಏನಪ್ಪಾಂದ್ರೆ ಇಂಥ ಒಂದು ಅಟ್ಯಾಕ್ ಇಂದ ಅಥವಾ ಥ್ರೆಟ್ ಇಂದ ಏನಪ್ಪಾಂದ್ರೆ ತಡಿ ಅದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈಗ ಹೊಸದಾಗಿರುವಂತಹ ಆಂಟಿವೈರಸ್ ಸಾಫ್ಟ್ವೇರ್ ಏನ್ ಮಾಡತ್ತಪ್ಪ ಅಂದ್ರೆ ಯಾರು ಯೂಸರ್ಸ್ ಇರ್ತಾರೆ ಅವ್ರಿಗೆ ಏನಪ್ಪ ಅಂದ್ರೆ ಸ್ಟ್ರೇಂಜ್ ಅಂದ್ರೆ ಈಗ ನಮಗೆ ತಿಳಿದೇ ಇರುವಂತದ್ದು ಅಥವಾ ಇರುವಂತದ್ದು ಇರುವಂತಾದ್ರು ಮೆಸೇಜಸ್ ಬಂದ್ರೆ ಸ್ಪ್ಯಾಮ್ ಮೆಸೇಜಸ್ ಬಂದ್ರೆ ಅಥವಾ ಕಾಲ್ಸ್ ಬಂದ್ರೆ ಅದನ್ನು ಫಿಲ್ಟರ್ ಮಾಡುತ್ತೆ ಅದ್ಮೇಲೆ ಆಟೋಮೆಟಿಕ್ ಬ್ಲಾಕ್ ಮಾಡುತ್ತೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಯಾವೆಲ್ಲ ಡಿವೈಸಸ್ ನೋಡ್ರಿ ಈ ಒಂದು ಅಟ್ಯಾಕ್ ಗೆ ಅಥವಾ ಬ್ಲೂ ಬಗ್ಗಿಂಗ್ ಗೆ ತುಂಬಾ ಸಸ್ಪೆಕ್ಟ್ ಆಗಿ ಅಥವಾ ಯಾವೆಲ್ಲ ಡಿವೈಸಸ್ ಇಂದ ಏನಪ್ಪ ಅಂದ್ರೆ ತುಂಬಾ ಹ್ಯಾಕಿಂಗನ್ನ ಮಾಡ್ಬೋದು ಅಂದ್ರೆ ಯಾವ್ದಾದ್ರು ಬ್ಲೂಟೂತ್ ಎನೇಬಲ್ಡ್ ಡಿವೈಸ್ ಇರಬಹುದು ಅದ್ರ ಮೂಲಕ ಅದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ಬ್ಲೂ ಬಗ್ ಮಾಡಬಹುದು ಅಥವಾ ಹ್ಯಾಕ್ ಮಾಡ್ಬೋದು ಅಂತ ಹೇಳ್ತಿದ್ರೆ ಎಸ್ಪೆಷಲಿ ನೋಡ್ರಿ ನಾವು ವೈರ್ಲೆಸ್ ಇಯರ್ ಬೋಡ್ಸ್ ಅನ್ನ ಏನ್ ಯೂಸ್ ಮಾಡ್ತಿರ್ತೀವಿ ಅಥವಾ ವೈರ್ಲೆಸ್ ನಾವೇನಪ್ಪ ಅಂದ್ರೆ ಹೆಡ್ಸೆಟ್ ಅನ್ನ ಯೂಸ್ ಮಾಡ್ತಿರ್ತೀವಿ ಅವು ಏನಪ್ಪಾಂದ್ರೆ ಇಂಥ ಅಟ್ಯಾಕಿಗೆ ಅಥವಾ ಇಂತ ಹ್ಯಾಕಿಗೆ ಜಾಸ್ತಿ ಸಸ್ಪೆಕ್ಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಆಪ್ ಏನ್ ಈ ಯೂಸರ್ಸ್ ಏನಪ್ಪ ಅಂದ್ರೆ ಅಲೋ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಕೆಲವೊಂದು ಆಪ್ ಏನ್ ಮಾಡ್ತಾವ ಅಂದ್ರೆ ಟ್ರೂ ವೈರ್ಲೆಸ್ ಸ್ಟೀರಿಯೋ ಅನ್ನೋ ಡಿವೈಸಸ್ ಅನ್ನ ಎನೇಬಲ್ ಮಾಡಿರ್ತವೆ ಅಂದ್ರೆ ಆಪ್ ಮೂಲಕ ಏನಪ್ಪ ಅಂದ್ರೆ ನಿಮಗೆ ಈ ಕನೆಕ್ಟಿವಿಟಿ ಏನಾಗಿರುತ್ತೆ ಅಂದ್ರೆ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಬ್ಲೂಟೂತ್ ಸೆಟ್ಟಿಂಗ್ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಆಪ್ ಅನ್ನ ಯೂಸ್ ಮಾಡಿರ್ತಾರಲ್ಲ ಅವ್ರ ಏನ್ ಮಾಡ್ತಾರಂದ್ರೆ ಟೂ ವೈರ್ಲೆಸ್ ಸ್ಟೀರಿಯೋ ಅನ್ನ ಯೂಸ್ ಮಾಡಿರ್ತಾರೆ ಇದ್ರೊಳಗೆ ಏನಪ್ಪಾ ಅಂದ್ರೆ ಆ ಡಿವೈಸಸ್ ಒಳಗೆ ಅಥವಾ ಇಯರ್ಬಡ್ಸ್ ಒಳಗೆ ನೀವೇನೋ ಕನ್ವರ್ಸೇಷನ್ ಮಾಡಿದ್ರು ಕೂಡ ಏನಪ್ಪಾ ಅಂದ್ರೆ ಆ ಕನ್ವರ್ಜೇಷನ್ ಏನ್ ಮಾಡತ್ತಂದ್ರೆ ಇಂಥ ಆಪ್ ಗಳು ಏನ್ ಅಂದ್ರೆ ರೆಕಾರ್ಡ್ ಮಾಡ್ಕೊಳತ್ತೆ ಅಂತ ಹೇಳ್ತಾರೆ ಅಂದ್ರೆ ನೀವೇನೋ ಮಾತಾಡಿರ್ತಾರ ಅಥವಾ ಮಾತುಕತೆಯನ್ನ ನಡೆಸಿರ್ತಾರ ಅಂತ ಮಾತುಕತೆ ಏನೇನಪ್ಪಾ ಅಂದ್ರೆ ಈ ಟ್ರೂ ವೈರ್ಲೆಸ್ ಸ್ಟೀರಿಯೋ ಅನ್ನೋ ಕೆಲವೊಂದಿಷ್ಟು ಆಪ್ ಗಳು ಅಥವಾ ನೀವು ಆಪ್ ಮೂಲಕ ಇನ್ಸ್ಟಾಲ್ ಮಾಡಿದ್ರಿ ಅಥವಾ ಆಪ್ ಇತ್ತಂದ್ರೆ ಅವು ರೆಕಾರ್ಡ್ ಅನ್ನ ಮಾಡ್ಕೊಳತ್ತೆ ಒಂದ್ಸರಿ ನೋಡ್ರಿ ರೆಕಾರ್ಡ್ ಆದ್ಮೇಲೆ ಅದು ಸ್ಟೋರ್ ಆಗಿರುತ್ತೆ ಒನ್ಸ್ ಏನಪ್ಪ ಅಂದ್ರೆ ಒಂದ್ಸರಿ ಯಾರಾದ್ರೂ ಇದನ್ನ ಹ್ಯಾಕ್ ಮಾಡಿದ್ರೆ ಅಟ್ಯಾಕರ್ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಕಾಲ್ ಗಳನ್ನ ಕೇಳ್ತಾರೆ ಅಥವಾ ನಿಮ್ಮ ಕಾಲಿಂಗ್ ಏನಿದೆ ಅಥವಾ ನೀವೇನು ಕನ್ವರ್ಸೇಷನ್ ಮಾಡಿದ್ರೆ ಅಥವಾ ಮಾತುಕತೆನ ಅವ್ರು ಕೇಳ್ಕೊತಾರೆ ಆಮೇಲೆ ಅದನ್ನ ಏನಪ್ಪಾ ಅಂದ್ರೆ ಹ್ಯಾಕ್ ಮಾಡಿ ನಿಮಗೆ ಬ್ಲಾಕ್ ಮೇಲ್ ಮಾಡಬಹುದು ಅಥವಾ ಏನಪ್ಪ ಅಂದ್ರೆ ನಿಮ್ಮ ಮೆಸೇಜಸ್ ಅನ್ನ ಓದಬಹುದು ಜೊತೆಗೆ ನಿಮ್ಮ ಪ್ರೈವೇಸಿ ಏನಿರುತ್ತಲ್ಲ ಅದು ಕಂಪ್ಲೀಟ್ ಆಗಿ ಹಾಳಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ತುಂಬಾ ಕೇರ್ಫುಲ್ ಆಗಿರಬೇಕು ಅಂತ ಒಂದು ಆಪ್ ಯೂಸ್ ಮಾಡ್ಬೇಕಾರೆ ಅಥವಾ ಏನಪ್ಪ ಅಂದ್ರೆ ಬ್ಲೂಟೂತ್ ಡಿವೈಸಸ್ ಅನ್ನ ಯೂಸ್ ಮಾಡ್ಬೇಕಾರೆ ಏನಪ್ಪಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಕೆಲವೊಂದು ಟೈಮ್ ನಿಮ್ಮ ಮೆಸೇಜಸ್ ಅನ್ನ ಏನಪ್ಪಾ ಅಂದ್ರೆ ಮಾಡಿಫೈ ಮಾಡ್ಬೋದು ಜೊತೆಗೆ ನಿಮ್ಮ ಕಾಂಟ್ಯಾಕ್ಟ್ಸ್ ಅನ್ನು ಕೂಡ ಏನಪ್ಪಾ ಅಂದ್ರೆ ಕಳುವು ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಆಪಲ್ ಕಂಪ್ನಿ ಏನಿದೆಯಲ್ಲ ಅವರು ಕೂಡ ಏನಪ್ಪಾ ಅಂದ್ರೆ ಅಕ್ನಾಲೇಜ್ ಮಾಡಿದ್ರು ಅವರ ವೈರ್ಲೆಸ್ ಇಯರ್ ಬಡ್ಸ್ ಏನಿದೆ ಅದು ಕೂಡ ಏನಪ್ಪ ಅಂದ್ರೆ ಈ ತರದ ಕನ್ವರ್ಜೇಷನ್ ಅಥವಾ ಮಾತುಕತೆಗಳನ್ನ ರೆಕಾರ್ಡ್ ಮಾಡುತ್ತೆ ಅಂತ ಹೇಳಿದ್ರು ಜೊತೆಗೆ ನೋಡ್ರಿ ಈ ಆಪಲ್ ಅವರೊಂದೇನಪ್ಪ ಅಂದ್ರೆ ಆಪ್ ಲಾಂಚ್ ಮಾಡಿದ್ರು ಆ ಆಪ್ ಮೂಲಕ ಏನಪ್ಪ ಅಂದ್ರೆ ಈ ಏರ್ಪೋರ್ಟ್ಸ್ ಕನೆಕ್ಟ್ ಆದಾಗ ಅದನ್ನ ರೆಕಾರ್ಡ್ ಮಾಡ್ತಿತ್ತು ಅಂತ ಹೇಳ್ತಿದ್ರು ಜೊತೆಗೆ ನೋಡ್ರಿ ಆಪಲ್ ತನ್ನ ಸಪೋರ್ಟಿಂಗ್ ಅಲ್ಲಿ ಏನ್ ಹೇಳ್ತಂದ್ರೆ ಈ ಏನ್ ಇಶ್ಯೂ ಇದೆ ಅಲ್ಲ ಅದನ್ನ ನಾವು ಫಿಕ್ಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಸ್ಮಾರ್ಟ್ ಫೋನ್ ಏನಪ್ಪ ಅಂದ್ರೆ ಯಾರೆಲ್ಲ ಹ್ಯಾಕಿಂಗ್ ಮಾಡ್ಬೋದು ಅಂದ್ರೆ ನೋಡ್ರಿ ಮೋಸ್ಟ್ ಆಫ್ ದಿ ಪೀಪಲ್ ಏನಪ್ಪ ಅಂದ್ರೆ ತಮ್ಮ ಬ್ಲೂಟೂತ್ ಆನ್ ಇರುತ್ತೆ ಎಸ್ಪೆಷಲ್ ಏನಪ್ಪ ಅಂದ್ರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬ್ಲೂಟೂತ್ ಆನ್ ಇರುತ್ತಲ್ಲ ಅವಾಗ ಏನಪ್ಪ ಅಂದ್ರೆ ಹ್ಯಾಕರ್ ಈ ತರನಾದಂತ ವಲರೇಬಿಲಿಟಿನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದಪ್ಪ ಅಂದ್ರೆ ಹ್ಯಾಕ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಈಗ ಏನಪ್ಪ ಅಂದ್ರೆ ಬಹಳಷ್ಟು ಸ್ಮಾರ್ಟ್ ಅಲ್ಲಿ ಏನಪ್ಪ ಅಂದ್ರೆ ಬ್ಲೂಟೂತ್ ಡಿಸ್ಕವರಿ ಮೋಡಲ್ ಇರುತ್ತೆ ಹಾಗಾಗಿ ಹ್ಯಾಕರ್ಸ್ ಗೆ ಏನಪ್ಪ ಅಂದ್ರೆ ಇದನ್ನ ಹ್ಯಾಕ್ ಮಾಡಕ್ ತುಂಬಾ ಈಜಿ ಆಗುತ್ತೆ ಅಂತ ಹೇಳ್ತಿದ್ರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ನಾವು ಹ್ಯಾಕರ್ ನ ಹತ್ತು ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ರೆ ಹ್ಯಾಕ್ ಮಾಡೋಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಮುಂಚೆ ಏನ್ ಬ್ಲೂಟೂತ್ ಇತ್ತಲ್ಲ ಅವು ಏನಪ್ಪ ಅಂದ್ರೆ ತುಂಬಾ ವಲ್ನರೇಬಲ್ ಆಗಿತ್ತು ಯಾವ್ದಕ್ಕೋಸ್ಕರ ಅಂದ್ರೆ ಬ್ಲೂ ಬರ್ಕಿಂಗ್ ಗೆ ತುಂಬ ವಲ್ನರೇಬಲ್ ಆಗಿತ್ತು ಅಂತ ಹೇಳ್ತಿದ್ರೆ ಬಟ್ ಈಗಿನೂ ಅಷ್ಟು ವಲರೇಬಲ್ ಇಲ್ಲ ಎಸ್ಪೆಷಲಿ ನೋಡ್ರಿ ಯಾವ ಒಂದು ಡಿವೈಸಸ್ ವಲ್ನರೇಬಲ್ ಆಗಿದೆ ಅಂದ್ರೆ ಯಾವೊಂದು ಡಿವೈಸಸ್ ಏನಪ್ಪ ಅಂದ್ರೆ ಶಾರ್ಟ್ ಫಿನ್ ಯೂಸ್ ಮಾಡ್ತಾವ ಮತ್ತೆ ಪಾಸ್ವರ್ಡ್ ಅನ್ನ ಯೂಸ್ ಮಾಡ್ತಾವಲ್ಲ ಅಂತ ಬ್ಲೂಟೂತ್ ಡಿವೈಸಸ್ ಏನಪ್ಪ ಅಂದ್ರೆ ತುಂಬಾ ವಲ್ಲರೇಬಲ್ ಆಗಿದ್ದಾವೆ ಈ ತರ ಅಂತ ಬ್ಲೂ ಬಗ್ಗಿಂಗ್ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಬ್ಲೂ ಬಗ್ಗಿಂಗ್ ಅನ್ನೋದನ್ನ ಏನಪ್ಪ ಅಂದ್ರೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಕೇಳಬಹುದು ಸೊ ಬ್ಲೂ ಬಗ್ಗಿಂಗ್ ಅಂದ್ರೆ ಏನಪ್ಪ ಅಂದ್ರೆ ಬ್ಲೂಟೂತ್ ಮೂಲಕ ಹ್ಯಾಕ್ ಅನ್ನ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಬ್ಲೂ ಬಗ್ಗಿಂಗ್ ಅಂತ ಕರಿತೀವಿ ಇದನ್ನ ನೋಡ್ರಿ ಯಾರೆಲ್ಲ ಮಾಡಬಹುದು ಅಂದ್ರೆ ಯಾವೊಂದು ಬ್ಲೂಟೂತ್ ಡಿಸ್ಕವರಿ ಮೋಡ್ ಅಲ್ಲಿ ಇರುತ್ತೆ ಜೊತೆಗೆ ಹ್ಯಾಕರ್ ನ ಹತ್ತು ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತಲ್ಲ ಅಂತ ಒಂದು ಡಿವೈಸಸ್ ಅನ್ನ ನಾವೇನಪ್ಪಾ ಅಂದ್ರೆ ಬ್ಲೂ ಬಗ್ಗಿಂಗ್ ಅನ್ನ ಮಾಡಬಹುದು ನಾಳೆ ಎಕ್ಸಾಮ್ ಅಲ್ಲಿ ಏನಪ್ಪ ಅಂದ್ರೆ ನಿಮಗೆ ಈ ತರ ಅಂತ ಬ್ಲೂ ಬರ್ಗಿಂಗ್ ಮೇಲೆ ಕೂಡ ಕ್ವಶನ್ಸ್ ಅನ್ನ ಕೇಳಬಹುದು ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು